ವೀಕ್ಷಕರೇ ನಿಮ್ಮ ರಾಶಿಯ ಇಂದಿನ ದಿನ ಭವಿಷ್ಯ ಅಂದರೆ ಸೆಪ್ಟೆಂಬರ್ ಮೂವತ್ತು ಎರಡು ಸಾವಿರದ ಇಪ್ಪತ್ತ್ಮೂರು ಶನಿವಾರದ ದ್ವಾದಶ ರಾಶಿಯವರ ಫಲ ಹೇಗಿದೆ ಇವತ್ತಿನ ಮುಹೂರ್ತದ ವಿಶೇಷತೆಗಳು ಹೇಗಿದೆ ಅನ್ನುವಂತಹ ಸಂಪೂರ್ಣವಾದ ಮಾಹಿತಿಯನ್ನು ತಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ತಾ ಇರತಕ್ಕಂಥದ್ದು ಜ್ಯೋತಿಷಕ್ಕೆ ಸಂಬಂಧಿಸಿರುವಂಥ ಎಲ್ಲ ಮಾಹಿತಿಗಳು ಒಂದೇ ಕಡೆ ಒಂದೇ ಚಾನಲಲ್ಲಿ ಸಿಗಬೇಕು ಅಂತಂದರೆ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನ್ ಪ್ರೆಸ್ ಮಾಡ್ಕೊಳ್ಳಿ ಫೇಸ್ಬುಕ್ಕಲ್ಲೂ ಸಿಗ್ತಾ ಇದೆ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಇವತ್ತು ಯಾರೆಲ್ಲ ಹುಟ್ಟುಹಬ್ಬ ವಿವಾಹ ವಾರ್ಷಿಕೋತ್ಸವ ಆಚರಣೆ ಮಾಡ್ಕೊಳ್ತಾ ಇದ್ದೀರಿ ತಮಗೆಲ್ಲರಿಗೂ ಶುಭಾಶಯಗಳನ್ನು ತಿಳಿಸ್ತಾ ನಮ್ಮ ವೀಕ್ಷಕ ಪ್ರಭುಗಳಿಗೆ ಭಗವಂತನ ಅನುಗ್ರಹ ಸದಾ ಇರಲಿ ತಮ್ಮೆಲ್ಲರ ಜೀವನ ಸದಾ ಸಂತೃಪ್ತಿದಾಯಕವಾಗಿ ಆನಂದದಾಯಕವಾಗಿ ಇರಲಿ ಎಂದು ಶ್ರೀಹರಿಯ ಚರಣಗಳಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಬನ್ನಿ ಇವತ್ತಿನ ಪಂಚಾಂಗವನ್ನು ನೋಡೋಣ ಸೆಪ್ಟೆಂಬರ್ ಮೂವತ್ತು ಎರಡು ಸಾವಿರದ ಇಪ್ಪತ್ತ್ಮೂರು ಶನಿವಾರ ಶ್ರೀ ಶೋಭಾಕೃತ್ ನಾಮ ಸಮಸ್ತರ ಭಾದ್ರಪದ ಮಾಸ ವರ್ಷ ಋತು ದಕ್ಷಿಣಾಯಣ ಕೃಷ್ಣ ಪಕ್ಷ ಇವತ್ತು ಅಂತಾರಾಷ್ಟ್ರೀಯ ಅನುವಾದ ದಿನ ಕೂಡ ಆಚರಣೆ ಮಾಡ್ತಾ ಇರತಕ್ಕಂಥದ್ದು ಸೂರ್ಯೋದಯ ಆರು ಗಂಟೆ ಒಂಬತ್ತು ನಿಮಿಷಕ್ಕಾಗುತ್ತೆ ಸೂರ್ಯಾಸ್ತ ಆರು ಗಂಟೆ ಹತ್ತು ನಿಮಿಷಕ್ಕಾಗುವಂಥದ್ದು ಇನ್ನು ಸೂರ್ಯನ ರಾಶಿ ಕನ್ಯಾ ಆದರೆ ಚಂದ್ರನ ರಾಶಿ ರಾಶಿಯಲ್ಲಿ ಒಂಬತ್ತು ಗಂಟೆ ಎಂಟು ನಿಮಿಷದ ತನಕ ಚಂದ್ರ ಇರ್ತಾರೆ ರಾತ್ರಿಯವರೆಗೆ ತದನಂತರ ಮೇಷರಾಶಿಗೆ ಪ್ರವೇಶ ಮಾಡ್ತಕ್ಕಂಥದ್ದು ಪಾಢ್ಯತಿಥಿ ಇರುತ್ತೆ ಹನ್ನೆರಡು ಗಂಟೆ ಇಪ್ಪತ್ತೊಂದು ನಿಮಿಷದ ತನಕ ಮಧ್ಯಾಹ್ನದವರೆಗೆ ತದನಂತರ ಬಿದಿಗೆ ತಿಥಿ ಪ್ರಾರಂಭ ಆಗುತ್ತೆ ರೇವತಿ ನಕ್ಷತ್ರ ಒಂಬತ್ತು ಗಂಟೆ ಎಂಟು ನಿಮಿಷದವರೆಗೆ ಮಧ್ಯಾಹ್ನದವರೆಗೆ ಇರುತ್ತೆ ತದನಂತರ ಅಶ್ವಿನಿ ನಕ್ಷತ್ರ ಪ್ರಾರಂಭ ಆಗುವಂಥದ್ದು ಇನ್ನು ಕರಣ ಹನ್ನೆರಡು ಗಂಟೆ ಇಪ್ಪತ್ತೊಂದು ನಿಮಿಷದವರೆಗೆ ಕರ್ಣ ಇರುತ್ತೆ ಮಧ್ಯಾಹ್ನದವರೆಗೆ ತದನಂತರ ತೈತಲಕರ್ಣ ಇರುತ್ತೆ ರಾತ್ರಿ ಹತ್ತು ಗಂಟೆ ಐವತ್ತೇಳು ನಿಮಿಷದವರೆಗೆ ಏನೋ ಧ್ರುವ ಯೋಗ ಇರುವಂಥದ್ದು ನಾಲ್ಕು ಗಂಟೆ ಇಪ್ಪತ್ತೇಳು ನಿಮಿಷದವರೆಗೆ ಸಾಯಂಕಾಲದವರೆಗೆ ತದನಂತರ ವ್ಯಾಖ್ಯಾತ ಯೋಗ ಪ್ರಾರಂಭ ಆಗುವಂಥದ್ದು ಇನ್ನು ಈ ದಿನದ ರಾಹುಕಾಲ ಹತ್ತು ಒಂಬತ್ತು ಗಂಟೆ ಹತ್ತು ನಿಮಿಷದಿಂದ ಹತ್ತು ಗಂಟೆ ನಲವತ್ತು ನಿಮಿಷದವರೆಗೆ ರಾಹುಕಾಲ ಇರುತ್ತೆ ಒಂದು ಗಂಟೆ ನಲವತ್ತು ನಿಮಿಷದಿಂದ ಮೂರು ಗಂಟೆ ಒಂಬತ್ತು ನಿಮಿಷದವರೆಗೆ ಯಮಗಂಟ ಕಾಲ ಇದೆ ಆರು ಗಂಟೆ ಹತ್ತು ನಿಮಿಷದಿಂದ ಏಳು ಗಂಟೆ ನಲವತ್ತು ನಿಮಿಷದವರೆಗೆ ಗುಳಿಕ ಕಾಲ ಇರುವಂಥದ್ದು ಹನ್ನೊಂದು ಗಂಟೆ ನಲವತ್ತಾರು ನಿಮಿಷದಿಂದ ಹನ್ನೆರಡು ಗಂಟೆ ಮೂವತ್ತ್ನಾಲ್ಕು ನಿಮಿಷದವರೆಗೆ ಅಭಿಜಿತ್ ಮುಹೂರ್ತ ಇರುತ್ತೆ ಏಳು ಗಂಟೆ ನಲವತ್ತಾರು ನಿಮಿಷದಿಂದ ಎಂಟು ಗಂಟೆ ಮೂವತ್ತ್ನಾಲ್ಕು ನಿಮಿಷದವರೆಗೆ ದುರ್ಮುಹೂರ್ತ ಇರುತ್ತೆ ದುಷ್ಟ ಮುಹೂರ್ತ ಇರುತ್ತೆ ಈ ಸಂದರ್ಭದಲ್ಲಿ ಶುಭ ಕಾರ್ಯ ಶುಭ ಪ್ರಯಾಣ ಮಾಡುವಂಥದ್ದು ಅಷ್ಟೊಂದು ಶುಭಕರವಾಗಿರತಕ್ಕಂತಹ ಫಲವನ್ನು ನೀಡೋದಿಲ್ಲ ಶುಭ ಸಂದರ್ಭಗಳಲ್ಲಿ ನಿಮ್ಮ ಶುಭ ಕಾರ್ಯಗಳನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ದ್ವಾದಶ ರಾಶಿಯವರ ಫಲವನ್ನು ನೋಡೋಣ ಮೇಷರಾಶಿ ಮೇಷರಾಶಿಯವ್ರು ಇವತ್ತು ಬಹಳಷ್ಟು ಸಭ್ಯ ನಡವಳಿಕೆಯಿಂದ ಮೆಚ್ಚುಗೆಗೆ ಪಾತ್ರವಾಗ್ತೀರಿ ಒಳ್ಳೆಯ ಆಚಾರ ವಿಚಾರ ಸಂಪ್ರದಾಯ ಬದ್ಧವಾಗಿ ಸಭ್ಯತೆಯಿಂದ ಒಂದು ಡಿಸಿಪ್ಲಿನ್ ಅನ್ನುವಂಥದ್ದು ಮೇಂಟೈನ್ ಮಾಡ್ತೀರಿ ಜನಗಳ ಜೊತೆಯಲ್ಲಿ ಮೇಷರಾಶಿಯವರೇ ಹಾಗೆ ಯಾವತ್ತಿಗೂ ಕೂಡ ಶುಚಿತ್ವದ ಕಡೆ ಹೆಚ್ಚಿನ ಗಮನ ಕೊಡ್ತೀರಿ ಯಾವತ್ತಿಗೂ ಶುಭ್ರವಾಗಿರಬೇಕು ಸ್ವಚ್ಛಂದವಾಗಿರಬೇಕು ಮತ್ತು ಏನು ಜಾಸ್ತಿಯಾಗಿ ಮಾತಾಡಲ್ಲ ಮಾತಾಡಿದ್ರು ಕೂಡ ತುಂಬ ಅಚ್ಚುಕಟ್ಟಾಗಿ ಸಮಯ ಪ್ರಜ್ಞೆಯಿಂದ ಮಾತಾಡುವಂತಹ ಕಲೆ ಮೇಷರಾಶಿಯವರಲ್ಲಿ ಇರ್ತಕ್ಕಂಥದ್ದು ಬೇರೆಯವರು ಕೂಡ ಇವತ್ತು ಹೊಗಳಿಕೆ ಸಹಜವಾಗಿ ನಿಮಗಿರುತ್ತೆ ನಿಮ್ಮ ಒಳ್ಳೆಯತನಕ್ಕೆ ಖಂಡಿತವಾಗ್ಲೂ ಪ್ರಶಂಸೆ ಸಹಜವಾಗಿ ಇರುತ್ತೆ ಇನ್ನು ಹಿರಿಯರಿಂದ ಒಂದು ಒಳ್ಳೆಯ ಆಶೀರ್ವಾದ ನಿಮಗೆ ಸಿಗುತ್ತೆ ಅದು ನಿಮಗೆ ಅದೃಷ್ಟವನ್ನು ತರುವಂತಹ ಸಾಧ್ಯತೆ ಇದೆ ತಂದೆ ತಾಯಿಗಳಿಂದ ಇರ್ಬೋದು ಗುರುಗಳಿಂದ ಇರ್ಬೋದು ಆಧ್ಯಾತ್ಮ ಸಂತರಿಂದ ಇರಬಹುದು ಯಾವುದೇ ಒಬ್ಬ ಒಳ್ಳೆಯ ವ್ಯಕ್ತಿಯಿಂದ ಉತ್ತಮವಾದಂತಹ ವ್ಯಕ್ತಿಗಳಿಂದ ಒಳ್ಳೆಯ ಬೋಧನೆ ಒಳ್ಳೆ ಮಾರ್ಗದರ್ಶನ ಒಳ್ಳೆಯ ಆಶೀರ್ವಾದಗಳು ಸಿಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು ಹಿಂದಿನ ದಿನಗಳಲ್ಲಿ ಬಹಳಷ್ಟು ಶ್ರಮ ಪಟ್ಟಿರ್ತಕ್ಕಂಥ ರೀತಿಯಲ್ಲಿ ನಿಮಗೆ ಕಂಡು ಸ್ವಲ್ಪ ಕೆಲಸದ ಒತ್ತಡ ಅಂತೂ ಇದ್ದೇ ಇರುತ್ತೆ ಸ್ವಲ್ಪ ಬೇಗನೆ ಹೇಳಬೇಕು ಏನೋ ಒಂದು ಪ್ರಿಪ್ರೇಷನ್ ಆಗಬೇಕು ಕೆಲಸ ಮಾಡಬೇಕು ಒತ್ತಡ ಕೆಲಸದ್ದು ಅನ್ನುವಂಥ ರೀತಿಯಲ್ಲಿ ಕಂಡು ಬರುವಂತಹ ಸಾಧ್ಯತೆಗಳು ಇದೆ ಇನ್ನು ಸ್ನೇಹಿತರು ನಿಮ್ಮ ವೈಯಕ್ತಿಕ ಜೀವನದ ಬಗ್ಗೆ ನಿಮಗೆ ಉನ್ನತವಾಗಿರುವಂತಹ ಸಲಹೆಯನ್ನು ನೀಡುವಂತಹ ಸಾಧ್ಯತೆಗಳಿದೆ ಒಳ್ಳೆಯ ಸಲಹೆ ಇದ್ರೆ ಖಂಡಿತವಾಗ್ಲೂ ಅದನ್ನ ಸ್ವೀಕಾರ ಮಾಡಿ ಇನ್ನು ನಿಮ್ಮ ಸಂಗಾತಿ ಒಂದು ಒಳ್ಳೆಯ ಸ್ಥಾನವನ್ನು ಕೊಟ್ಟಿರ್ತಾರೆ ಈ ಪ್ರೇಮಿಗಳಾಗಿರ್ಬೋದು ಅಥವಾ ಪತಿಪತ್ನಿಯರಾಗಿರ್ಬೋದು ನಿಮ್ಮ ಪತಿಗೂ ಅಥವಾ ನಿಮ್ಮ ಪತ್ನಿಗೂ ಒಳ್ಳೆಯ ಸ್ಥಾನವನ್ನು ಕೊಟ್ಟಿರುವಂಥದ್ದು ಗಂಭೀರವಾಗಿ ಪರಿಗಣಿಸುವಂಥದ್ದು ಬಹಳಷ್ಟು ಕಾಳಜಿಯಿಂದ ಕನಿಕರದಿಂದ ಪ್ರೀತಿಯಿಂದ ನೋಡಿಕೊಳ್ಳುವಂತಹ ಸಾಧ್ಯತೆಗಳು ಬಹಳಷ್ಟು ಜನರಲ್ಲಿ ಕಂಡುಬರುತ್ತೆ ಪ್ರೇಮಿಗಳಲ್ಲಿ ಮತ್ತು ಪತ್ನಿಯರಲ್ಲಿ ಹೊಸ ಉದ್ಯಮಗಳು ಇವತ್ತು ನಿಮಗೆ ಆಕರ್ಷಣೆ ಮಾಡುವಂತಹ ಸಾಧ್ಯತೆಗಳಿದೆ ಅದು ಇದೆಯಲ್ಲ ಇದು ಈ ಅವಕಾಶ ಇದೆಯಲ್ಲ ಈ ಒಂದು ಪ್ರಯತ್ನ ಮಾಡ್ಬೋದಲ್ಲ ನಾನು ಇದನ್ನು ಮಾಡಿದರೆ ಸರಿಯಾಗಿ ಆಗುತ್ತೇನು ಅನ್ನುವಂಥದ್ದು ಕೆಲವೊಂದು ಕ್ವಶನ್ಸ್ಗಳು ಮತ್ತು ಆಶಾವಾದಿತನ ನಿಮ್ಮಲ್ಲಿ ಉತ್ಪತ್ತಿ ಆಗುವ ಂತಹ ಸಾಧ್ಯತೆಗಳು ಕಂಡುಬರುತ್ತೆ ಸಮಸ್ಯೆಗಳನ್ನು ಹತ್ತಿಕ್ಕುವ ಮನಸ್ಸು ಮನಸ್ಸಿರುತ್ತೆ ನಿಮಗೆ ಪ್ರಾಬ್ಲಮ್ಸ್ಗಳು ಎಲ್ಲ ಇದೆಯಲ್ಲ ಆ ಪ್ರಾಬ್ಲಮ್ಗಳೆಲ್ಲ ಸಾಲ್ವ್ ನಿರಾಳವಾಗಿ ಇದ್ಬಿಡೋಣ ಆರಾಮಾಗಿದ್ದು ಬಿಡೋಣ ಇದೆಲ್ಲ ಗೊಂದಲದಿಂದ ಹೊರಗಡೆ ಬಂದ್ಬಿಡೋಣ ಇದ್ಯಾವುದು ಕಠಿಣ ಸ್ಥಿತಿಗತಿಗಳು ಬೇಡ ರಿಸ್ಕ್ ತೆಗೆದುಕೊಳ್ಳುವಂಥದ್ದು ಬೇಡ ಅನ್ನುವಂತಹ ಒಂದು ಭಾವನೆ ಇರುತ್ತಲ್ಲ ಅದು ನಿಮ್ಮನ್ನು ಬಹಳಷ್ಟು ರೀತಿಯಲ್ಲಿ ಬದಲಾವಣೆ ಮಾಡುತ್ತೆ ಪರಿವರ್ತನೆ ಮಾಡುತ್ತೆ ಹೊಸ ನಿರ್ಧಾರಗಳನ್ನು ತೆಗೆದುಕೊಳ್ಳೋಕ್ಕೆ ಪ್ರೇರೇಪಣೆ ಕೊಡುತ್ತೆ ಇದು ಒಂದು ಒಳ್ಳೆಯ ಬೆಳವಣಿಗೆ ಅಂತ ಹೇಳ್ಬೋದು ಮೇಷರಾಶಿ ಅವರಿಗೆ ಯಾವತ್ತಿಗೂ ಕೂಡ ಉನ್ನತ ಮಠದಲ್ಲಿ ಯೋಚನೆ ಮಾಡುವಂತಹ ಸಾಧ್ಯತೆಗಳು ನಿಮಗೆ ಕಂಡು ಬರ್ತಾ ಇರತಕ್ಕಂಥದ್ದು ತಲೆ ಕೂಡ ತುಂಬ ಸ್ಟ್ರಾಂಗ್ ಆಗಿರುತ್ತೆ ಅಂದರೆ ಮೈಂಡ್ಸೆಟ್ ಹೇಗಿರುತ್ತೆ ಅಂದರೆ ಹೊಸ ಹೊಸ ಆವಿಷ್ಕಾರಗಳು ಹೊಸ ಹೊಸ ಯೋಜನೆಗಳು ಹೊಸ ಹೊಸ ಭಾವನೆಗಳು ಹೊಸ ಹೊಸ ವಿಚಾರಗಳು ನಿಮ್ಮ ತಲೆಯಲ್ಲಿ ಚಿಗುರು ಹೊಡಿತವೆ ಮೊಳಕೆ ಹೊಡಿತವೆ ಹಾಗಾಗಿ ಅದನ್ನ ಏನು ನಿಮ್ಮ ತಲೆಯಲ್ಲಿ ಆಸೆ ಯೋಜನೆಗಳು ಹುಟ್ಟುತ್ತವೆ ಅದನ್ನೇ ನಿಮ್ಮ ಜೀವನದಲ್ಲಿ ಎಕ್ಸ್ಪೆರಿಮೆಂಟ್ ಮಾಡಲಿಕ್ಕೆ ಪ್ರಯತ್ನ ಪಡ್ತೀರಿ ಅದೇ ರೀತಿಯಾಗಿ ಪ್ರಯೋಜನಗಳು ಬೀರುತ್ತವೆ ಅನ್ನುವಂಥದ್ದು ಮೇಷರಾಶಿಯವರಿಗೆ ಇವತ್ತು ಕಂಡು ಬರ್ತಾ ಇರತಕ್ಕಂಥದ್ದು ತುಂಬಾ ಒಳ್ಳೆ ಫಲಗಳಿದೆ ಅದೃಷ್ಟ ಸಂಖ್ಯೆಯನ್ನು ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ವೀಕ್ಷಕರೇ ನೀವಿನ್ನೂ ನಿಮ್ಮ ಜಾತಕ ಬರಸೇ ಇಲ್ವಾ ನಿಮ್ಮ ಮಕ್ಕಳ ಜಾತಕ ನೀವಿನ್ನೂ ತೆಗೆದುಕೊಂಡೇ ಇಲ್ವಾ ಜಾತಕ ತಗೊಳ್ಳುವಂಥದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ ಈ ವಿಡಿಯೋದಲ್ಲ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ ಆ ವಿಡಿಯೋ ನೋಡದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈಗ್ಲೇ ಆರ್ಡರ್ ಮಾಡಿಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ ಅದೃಷ್ಟ ಸಂಖ್ಯೆ ಒಂಬತ್ತು ವೃಷಭ ರಾಶಿ ವೃಷಭ ರಾಶಿ ಅವರಿಗೆ ನೋಡಿ ಜೀವನ ಬಹಳಷ್ಟು ಉತ್ಕೃಷ್ಟತೆಯಿಂದ ತುಂಬಿರುವಂಥದ್ದು ವೈಭವದಿಂದ ತುಂಬಿರುವಂಥದ್ದು ಆನಂದಮಯವಾಗಿರಲಿಕ್ಕೆ ಪ್ರಯತ್ನ ಮಾಡುವಂಥದ್ದು ಭವ್ಯತೆಗೊಳಿಸುವಂಥದ್ದಕ್ಕೆ ಚಿಂತನೆ ನಿಮ್ಮಲ್ಲಿ ನಡೀತಕ್ಕಂಥದ್ದು ದೂರದೃಷ್ಟಿ ಇರುತ್ತೆ ದೂರಾಲೋಚನೆ ಇರುತ್ತೆ ಜೀವನದಲ್ಲಿ ಏನನ್ನಾದರೂ ಪಡಿಬೇಕು ಏನನ್ನಾದರೂ ಸಾಧನೆ ಮಾಡಬೇಕು ಇದನ್ನು ನಾನು ಅಚೀವ್ಮೆಂಟ್ ಮಾಡಲೇಬೇಕು ಅನ್ನುವಂತಹ ಕೆಲವೊಂದು ಶತ ನಿರ್ಧಾರಗಳು ನಿಮ್ಮ ಮನಸ್ಸಿನಲ್ಲಿ ಉತ್ಪತ್ತಿ ಆಗುವಂತಹ ಸಾಧ್ಯತೆಗಳು ಇವತ್ತು ಕಂಡುಬರುತ್ತೆ ಒಳ್ಳೆಯ ಬೆಳವಣಿಗೆ ಈ ಥರದ ಯೋಚನೆಗಳು ಈ ಥರದ ಚಿಂತನೆಗಳು ನಿಮ್ಮ ಮನಸ್ಸಿನಲ್ಲಿ ಹುಟ್ಟಿದಾಗ ಖಂಡಿತವಾಗಿಯೂ ಅದನ್ನು ಸಾಕಾರಗೊಳ್ಳೋದಕ್ಕೆ ಏನು ಬೇಕಾಗಿದೆಯೋ ಸ್ವಇಚ್ಛೆಯಿಂದ ಮಾಡುವಂತಹ ಸಾಧ್ಯತೆಗಳಿದೆ ಬೇರೆಯವರು ಹೇಳಿದ್ದು ಅದು ಭಾಳ ದಿನ ಉಳಿಯೋದಿಲ್ಲ ನಾವೇ ಸ್ವತಃ ತಿಳಿದುಕೊಂಡು ಅರ್ಥ ಮಾಡಿಕೊಂಡು ನಡೆದಾಗ ಅದರ ಒಂದು ಪರಿಣಾಮ ಅದರ ಫಲ ಬಹಳಷ್ಟು ಉತ್ತಮ ರೀತಿಯಲ್ಲಿ ತಟ್ಟತ್ತೆ ಅನ್ನುವಂಥದ್ದು ನಾವು ಇಲ್ಲಿ ಗಮನಿಸಬೇಕಾಗಿರತಕ್ಕಂತಹ ವಿಚಾರ ಇನ್ನು ನಿಮ್ಮ ಚಿಂತನೆ ಇದೆಯಲ್ಲ ಆ ಚಿಂತನೆ ಒಳ್ಳೆ ದಿಕ್ಕಿನೆಡೆಗೆ ನಿಮಗೆ ಒಯ್ಯುತ್ತೆ ಕೆಲವೊಂದು ಸಮಸ್ಯೆಗಳು ಕೆಲವೊಂದು ಗೊಂದಲಗಳು ಇತ್ತೀಚೆಗೆ ಇರುವಂತಹ ಸಮಸ್ಯೆಗಳು ಕೂಡ ಸರಿ ಮಾಡ್ಕೊಳ್ಳೋದಕ್ಕೆ ನಿಮಗೆ ಅನುಕೂಲ ಆಗುತ್ತೆ ಅನ್ನುವಂಥದ್ದು ನೀವು ಇಲ್ಲಿ ಗಮನಿಸ್ಕೋಬೇಕಾಗತ್ತೆ ಮನೆಯಲ್ಲಿ ಯಾವುದೇ ಒಂದು ಕಾರ್ಯಕ್ರಮ ನಡೆಯುವ ಕಾರಣದಿಂದಾಗಿ ಭಾಳಷ್ಟು ಜನ ದುಡ್ಡನ್ನು ಖರ್ಚು ಮಾಡುವಂಥ ಪರಿಸ್ಥಿತಿ ಇರ್ಬೋದು ಯಾವುದೇ ಕಾರಣ ಕಾರ್ಯಕ್ರಮಕ್ಕೆ ಹೋಗುವಂಥ ಪರಿಸ್ಥಿತಿಗಳಿರ್ಬೋದು ಆ ಈ ಕಾರಣದಿಂದಾಗಿ ಹಣದ ಪರಿಸ್ಥಿತಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ ಎಷ್ಟು ಖರ್ಚು ಮಾಡಬೇಕೋ ಅಷ್ಟು ಮಾಡ್ಕೊಳ್ಳಿ ಜೊತೆಗೆ ಸಾಮಾಜಿಕ ಸಮಾರಂಭಗಳಲ್ಲಿ ಪ್ರಭಾವಿ ಜನಗಳೊಂದಿಗೆ ಒಳ್ಳೆಯ ಬಾಂಧವ್ಯವನ್ನು ಬೆಳೆಸಿಕೊಳ್ಳುವಂತಹ ಸಾಧ್ಯತೆಗಳು ಕಂಡುಬರುತ್ತೆ ಇದು ಕೂಡ ಒಂದು ಒಳ್ಳೆಯ ಬೆಳವಣಿಗೆನೇ ಇದೆ ಯಾಕಂತಂದರೆ ಜವಾಬ್ದಾರಿಗಳು ಜಾಸ್ತಿ ಇರುತ್ತೆ ವೃಷಭ ರಾಶಿಯವರ ತಕ್ಷಣ ಎಲ್ಲರನ್ನೂ ಬೆಳೆಸಬೇಕು ನಾವು ಬೆಳಿಬೇಕು ಅನ್ನುವಂತಹ ಮನಸ್ಥಿತಿ ಉಳ್ಳವರಾಗಿರೋದ್ರಿಂದ ಎಲ್ಲದಕ್ಕೂ ಅಟೆಂಡ್ ಆಗ್ತಿರಿ ಕ ಸಭೆ ಸಮಾರಂಭ ಕಾರ್ಯಕ್ರಮಗಳು ಸಾರ್ವಜನಿಕ ಜೀವನ ಮನೆ ಜೀವನ ಈ ಇವು ಎಲ್ಲದಕ್ಕೂ ಕೂಡ ಒಂದು ಒಳ್ಳೆಯ ಒಂದು ಸಮಯವನ್ನು ಕೊಡುವಂತಹ ಮನಸ್ಥಿತಿ ವೃಷಭ ರಾಶಿಯಲ್ಲಿ ಕಂಡು ಬರುತ್ತೆ ಅದು ಜೀವನದಲ್ಲಿಯೂ ಕೂಡ ಒಳ್ಳೆಯ ಫಲಗಳು ತಂದು ಕೊಡುತ್ತೆ ನಿಜಾನ ಸುಳ್ಳ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಪ್ರೀತಿಯಲ್ಲಿ ಬಹಳಷ್ಟು ಅದೃಷ್ಟದ ದಿನ ಅಂತ ಹೇಳ್ಬೋದು ಪತಿಪತ್ನಿಯರಲ್ಲಿ ಪ್ರೇಮಿಗಳಲ್ಲಿ ನೋಡಿ ಬಹು ಕಲ್ಪನೆಗಳು ಸಾಕ್ಷಾತ್ಕಾರ ಮಾಡಲಿಕ್ಕೆ ನೀವು ಪ್ರಯತ್ನವನ್ನು ಪಡುವಂಥ ಸಾಧ್ಯತೆಗಳಿದೆ ನಿಮ್ಮ ಶಕ್ತಿ ನಿಮ್ಮ ಆಂತರಿಕ ಭಾವನೆಗಳು ಬಹಳಷ್ಟು ಉತ್ತುಂಗದಲ್ಲಿರುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು ಇವತ್ತು ಯಾವುದೋ ಸಾಯಂಕಾಲ ಸಮಯ ಸಿಗ್ಬೋದು ಆದ್ರೆ ಬೇಗನೆ ಹೇಳ್ತೀರಿ ಕೆಲಸ ಕೆಲಸದ ಒತ್ತಡ ಇವತ್ತು ಜಾಸ್ತಿ ಇರುತ್ತೆ ಎಲ್ಲ ಬೇಗನೆ ಮುಗಿಸ್ಕೊಂಡ್ ಬಂದು ಸ್ವಲ್ಪ ರಿಲೀಫ್ ಆದ ಅನ್ನುವಷ್ಟರಲ್ಲಿ ಯಾರೋ ಯಾರು ಫ್ರೆಂಡ್ಶಿಪ್ ಬರ್ಬೋದು ಜನ ಬರ್ಬೋದು ರಿಲೇಶನ್ ಬರ್ಬೋದು ನೆರೆಹೊರೆಯವ್ರು ಬರ್ಬೋದು ಈ ರೀತಿಯಾಗಿ ನಿಮ್ಮ ಸಮಯ ಹಾಳಾಯ್ತು ಅಂತ ನಿಮ್ಗೆ ಅನಿಸ್ಬೋದು ಫ್ರೀಯಾಗಿ ಆರಾಮಾಗಿರಬೇಕು ಅನ್ನುವಂಥ ಸಮಯ ಹಾಳಾಯ್ತು ಅಂತ ಅನಿಸ್ಬೋದು ಆದರೆ ವ್ಯತ್ಯಾಸ ಏನು ಬೆಳಲ್ಲ ನೀವು ಯಾಸ್ ಇಟ್ ಈಸ್ ಏನು ಮಾಡಬೇಕಾಗಿದೆಯೋ ಅದು ಮಾಡೇ ಮಾಡ್ತೀರಿ ಹಾಗಾಗಿ ತೊಂದರೆ ಇಲ್ಲ ಜೊತೆಗೆ ಇವತ್ತು ಕೆಲವೊಂದು ನಿರ್ಧಾರಗಳನ್ನು ತೆಗೆದುಕೊಳ್ಳಿಕ್ಕೆ ಒಳ್ಳೆಯ ದಿನಗಳೇ ಅಂತ ಹೇಳ್ಬೋದು ಹಾಗಾಗಿ ನೀವೇನಾದರೂ ಮಹತ್ವದ ನಿರ್ಧಾರಗಳನ್ನು ತೆಗೆದುಕೊಳ್ಳೋದಾದರೆ ಖಂಡಿತ ತೆಗೆದುಕೊಳ್ಳುವಂಥದ್ದು ಒಳ್ಳೆಯದು ಮತ್ತು ಮನೆಗೆ ಬೇಕಾಗಿರುವಂತಹ ಬೇಕು ಬೇಡಗಳ ಬಗ್ಗೆ ಹೆಚ್ಚಿನ ಗಮನವನ್ನು ಹರಿಸ್ತಕ್ಕಂಥ ಪ್ರಯತ್ನವನ್ನು ವೃಷಭ ರಾಶಿಯವರು ಮಾಡಿದ್ರೆ ತುಂಬ ಉತ್ತಮವಾಗಿರ್ತಕ್ಕಂಥ ಫಲ ಸಿಗುತ್ತೆ ನಾನು ಅದೃಷ್ಟ ಸಂಖ್ಯೆ ಹೇಳ್ತೀನಿ ಸ್ವಲ್ಪ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಬೇಕು ಶೇರ್ ಮಾಡಬೇಕು ಮೊದಲು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಅದೃಷ್ಟ ಸಂಖ್ಯೆ ತಿಳಿಸೋದಕ್ಕಿಂತ ಮುಂಚೆ ವೀಕ್ಷಕರೇ ನೀವಿ ನಿಮ್ಮ ಜಾತಕ ಭರಸ ಇಲ್ವಾ ನಿಮ್ಮ ಮಕ್ಕಳ ಜಾತಕ ನೀವಿ ತೆಗೆದುಕೊಂಡೇ ಇಲ್ವಾ ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ ಈ ವಿಡಿಯೋದಲ್ಲ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ ಆ ವಿಡಿಯೋ ನೋಡದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈಗ್ಲೇ ಆರ್ಡರ್ ಮಾಡಿಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ ನಿಮ್ಮ ಅದೃಷ್ಟದ ಸಂಖ್ಯೆ ಎಂಟು ಮಿಥುನ ರಾಶಿ ಮಿಥುನ ರಾಶಿಯವ್ರಿಗೆ ಇವತ್ತು ನೋಡಿ ತುಂಬಾ ಡಿಸಿಪ್ಲಿನ್ ಆಗಿರ್ತೀರಿ ಡಿಸೆಂಟ್ ಆಗಿರ್ತೀರಿ ಒಳ್ಳೆ ಡ್ರೆಸ್ನೆಸ್ ಇರುತ್ತೆ ಮೇಕಪ್ ಮಾಡ್ಕೊಂಡಿರ್ತೀರಿ ಚೆನ್ನಾಗಿ ಕಾಣ್ತಾ ಇರ್ತೀರಿ ಒಳ್ಳೆ ನಡವಳಿಕೆ ಇರುತ್ತೆ ಪದ್ಧತಿ ಪ್ರಕಾರ ಸಂಪ್ರದಾಯಬದ್ಧವಾಗಿರುವಂತಹ ನಡವಳಿಕೆಗಳು ನಿಮ್ಮಲ್ಲಿ ಕಂಡು ಬರ್ತಾ ಇರತಕ್ಕಂಥದ್ದು ಇದು ಒಂದು ಒಳ್ಳೆಯ ಬೆಳವಣಿಗೆ ನಿಮ್ಮ ದೃಷ್ಟಿಕೋನದಲ್ಲಿ ಅನ್ನುವಂಥದ್ದು ನಾವಿಲ್ಲಿ ಗಮನಿಸಬೇಕಾಗಿರುವಂತಹ ವಿಚಾರ ಇನ್ನು ಅಗತ್ಯ ಇರುವವರಿಗೆ ಇವತ್ತು ಯಾರೋ ಪ್ರಾಬ್ಲಮ್ ಅಲ್ಲಿದ್ದಾರೆ ಸಮಸ್ಯಲ್ಲಿದ್ದಾರೆ ನೋವಿನಲ್ಲಿದ್ದಾರೆ ತೊಂದರೆಯಲ್ಲಿದ್ದಾರೆ ಅಂತಂದ್ರೆ ಅವರಿಗೆ ಸಹಾಯ ಮಾಡುವಂತಹ ಗುಣ ಇದೆಯಲ್ಲ ಅದು ಮಿಥುನ್ ರಾಶಿಯವರಿಗೆ ಮೊದಲಿಂದನೂ ಬಂದಿರುವಂತದ್ದು ಈಗಲ್ಲ ಅದು ನಿಜನ ಸುಳ್ಳ ಕಾಮೆಂಟ್ ಮಾಡಿ ಬೇಕಿದ್ರೆ ಪ್ರಾಬ್ಲಮ್ಮು ಅಂತ ಬಂದಾಗ ಅವರಿಗೆ ಸಹಾಯ ಮಾಡ್ಬಿಡ್ತಾರೆ ನಿಮಗಿಲ್ದೇ ಇದ್ರೂ ಪರವಾಗಿಲ್ಲ ಅವರಿಗೆ ಸಹಾಯ ಮಾಡುವಂತಹ ಮನಸ್ಥಿತಿ ಮಿಥುನ್ ರಾಶಿ ಅವರಿಗೆ ಇರುತ್ತೆ ಆಮೇಲೆ ನಿಮಗೆ ಕೆಲವೊಂದು ಸಮಸ್ಯೆಗಳು ತೊಂದರೆಗಳಲ್ಲಿ ಸಿಕ್ಕಾಕ್ಕೊಳ್ಳುವಂತಹ ಸಾಧ್ಯತೆಗಳು ಇರುತ್ತವೆ ಅದ್ರ ಬಗ್ಗೆನೂ ಕೂಡ ನೀವು ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ ಇನ್ನು ನಿಮ್ಮ ಆಕರ್ಷಣೆ ಇರುತ್ತಲ್ಲ ಇವತ್ತು ಬೇರೆಯವರ ಗಮನ ಸೆಳೀತದೆ ಒಳ್ಳೆ ಒಳ್ಳೆ ಸ್ನೇಹಿತರು ಪರಿಚಯ ಆಗ್ಬೋದು ಒಳ್ಳೆ ವ್ಯಕ್ತಿಗಳ ಭೇಟಿ ಆಗ್ಬೋದು ಅಥವಾ ಬೇರೆ ಜನ ಆಕರ್ಷಣೆಗೊಳಗಾಗ್ಬೋದು ಇಂತಹ ಸನ್ನಿವೇಶಗಳು ಕೆಲವೊಂದು ಜನರಿಗೆ ನಡೀತದೆ ಕೆಲವೊಂದು ಜನ ಈ ಕೆಲಸ ಹಣ ಒತ್ತಡ ಕುಟುಂಬ ಜಂಜಾಟ ಇವೆಲ್ಲದನ್ನ ಪಕ್ಕಕ್ಕಿಟ್ಟು ಆರಾಮಾಗಿರಬೇಕು ಖುಷಿಯಾಗಿರಬೇಕು ಸಂತೋಷವಾಗಿರಬೇಕು ನಿಮಗೆ ಪ್ರೀತಿ ಪಾತ್ರವಾಗಿರ್ತಕ್ಕಂಥ ವ್ಯಕ್ತಿಗಳ ಜೊತೆಯಲ್ಲಿ ಅಥವಾ ಪ್ರೀತಿ ಪಾತ್ರವಾಗಿರ್ತಕ್ಕಂಥ ವಸ್ತುಗಳ ಜೊತೆಯಲ್ಲಿ ಆರಾಮಾಗಿರಬೇಕು ಅನ್ನುವಂತಹ ಮನೋಭಿಲಾಷೆಯಲ್ಲಿ ಇವತ್ತು ನೀವು ತುಂಬಿಕೊಂಡಿರುವಂತಹ ಸಾಧ್ಯತೆಗಳು ಿದೆ ಆದರೆ ಕೆಲಸದ ಜಂಜಾಟ ಇದೆ ಒತ್ತಡ ಇದೆ ಇವತ್ತು ಬೇಗ ಹೇಳ್ತೀರಿ ಬೇಗ ಲವಲವಿಕೆಯಿಂದ ಹೋಗ್ಬೇಕಾಗುತ್ತೆ ಒತ್ತಡ ಇದ್ರೂ ಕೂಡ ಕೆಲಸವನ್ನು ನೀವು ಮಾಡಲೇಬೇಕಾಗುತ್ತೆ ನಿಮ್ಮ ವೃತ್ತಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕಾಗುತ್ತೆ ನಿಮ್ಮ ವೃತ್ತಿಯನ್ನು ಹೆಚ್ಚಿನ ಪ್ರಮಾಣದಲ್ಲಿ ನೀವು ಫೋಕಸ್ ಮಾಡಿದ್ರಿ ಅಂತಂದ್ರೆ ಹಣ ಗಳಿಸೋದಕ್ಕೂ ಇವತ್ತು ಒಳ್ಳೆಯ ಅವಕಾಶಗಳು ನಿಮಗೆ ಖಂಡಿತವಾಗ್ಲು ಕಂಡು ಬರ್ತಾ ಇರುವಂಥದ್ದು ಅದನ್ನು ಸರಿಯಾಗಿ ಉಪಯೋಗ ಮಾಡಿಕೊಳ್ಳುವಂತ ಪ್ರಯತ್ನವನ್ನು ಮಾಡಿ ಅಪರಿಚಿತ ವ್ಯಕ್ತಿಗಳ ಜೊತೆಯಲ್ಲಿ ಯಾವುದೇ ಒಂದು ಹೊಸ ಕೆಲಸಗಳಿಗೆ ಕೈ ಹಾಕಬೇಡಿ ಸ್ವಲ್ಪ ಅದ್ರ ಪ್ಯೂರಿಟಿ ಅದರ ಒಂದು ವಿಶ್ವಾಸಾರ್ಹತೆಯನ್ನು ನೀವು ಇಟ್ಕೊಂಡು ನೀವು ಕೆಲಸವನ್ನು ಮಾಡ್ಕೋಬೇಕು ನಿಮ್ಮ ನಿಮ್ಮ ಒಂದು ಕೌಶಲ್ಯ ಇದೆ ನಿಮ್ಮಲ್ಲಿನೇ ಒಳಗಡೆ ಒಂದು ವಿಶೇಷವಾಗಿರತಕ್ಕಂಥ ಒಂದು ಕೌಶಲ್ಯ ಇದೆ ಆ ಕೌಶಲ್ಯವನ್ನು ನೀವು ಅರ್ಥ ಮಾಡಿಕೊಂಡು ನೀವು ಕೆಲಸ ಮಾಡಿದ್ರೆ ಕೆಲಸದಲ್ಲಿ ಅದ್ಭುತವಾದಂಥ ಸಾಧನೆ ಮಾಡುವಂತಹ ಸಾಧ್ಯತೆಗಳು ಕಂಡುಬರುತ್ತೆ ಮತ್ತು ಬೇರೆಯವ್ರ ಜೊತೆಯಲ್ಲಿ ನೀವು ಮಾತಾಡ್ತಾ ಇದ್ದೀರಿ ಅಂತಂದರೆ ಸ್ವಲ್ಪ ಮಾತನ್ನು ನೀವು ಮೊದಲು ಅರ್ಥ ಮಾಡ್ಕೊಳ್ಳಿ ಅವರು ಏನು ಹೇಳ್ತಾ ಇದ್ದಾರೆ ಅವ್ರ ಇಂಟೆನ್ಷನ್ ಏನು ಅವರ ಭಾವನೆಗಳೇನು ಕೆಲವೊಂದು ಸಂದರ್ಭದಲ್ಲಿ ಮಾತಾಡದನೆ ಮೌನವಾಗಿದ್ದರೆ ಕೆಲವೊಂದು ಅರ್ಥಗಳು ಬಿಂಬಿಸ್ತಾ ಹಾಗಾಗಿ ಅದನ್ನೆಲ್ಲವನ್ನು ನೀವು ಅರ್ಥ ಮಾಡ್ಕೊಂಡು ತಿಳ್ಕೊಂಡು ನೀವು ನಡೆಯುವಂಥ ಪ್ರಯತ್ನವನ್ನು ಮಾಡ್ಕೊಳ್ಳಿ ತಪ್ಪು ನಿರ್ಧಾರಗಳು ತಪ್ಪು ತಿಳುವಳಿಕೆಗಳನ್ನು ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ಯಾವುದೇ ವಿಷಯದಲ್ಲಿದ್ದರೂ ಕೂಡ ಕ್ಲಾರಿಟಿ ಇರಲಿ ಪ್ರತ್ಯಕ್ಷ ಪ್ರಮಾಣಿಸಿ ನೋಡಿ ಆಮೇಲೆ ನೀವು ಅರ್ಥ ಮಾಡಿಕೊಂಡು ಇನ್ನೊಮ್ಮೆ ನೀವೇ ತಲೆಯಲ್ಲಿ ಸ್ಕ್ಯಾನ್ ಮಾಡ್ಕೊಂಡು ನಿರ್ಧಾರಗಳನ್ನು ತೆಗೆದುಕೊಳ್ಳಿ ಅದು ಕೂಡ ನಿಮಗೆ ಒಳ್ಳೆಯ ಫಲಗಳು ಸಿಗುತ್ತೆ ಎಷ್ಟೇ ತೊಂದರೆಗಳಿದ್ದರೂ ಕೂಡ ಅದನ್ನೆಲ್ಲ ಮೆಟ್ಟಿ ನಿಲ್ಲುವಂಥ ಶಕ್ತಿ ಸಾಮರ್ಥ್ಯ ಬುದ್ಧಿವಂತಿಕೆ ನಿಮ್ಮಲ್ಲಿದೆ ಅದು ಗಾಡ್ ಗಿಫ್ಟ್ ಆಗಿಯೇ ಬಂದಿರುತ್ತೆ ಕೆಲವೊಂದು ಜನರು ಸಾಯಂಕಾಲ ಸಮಯ ಸಿಕ್ಕಿರುವಂತದ್ದನ್ನ ಆರಾಮಾಗಿರಬೇಕು ಅನ್ನುವಂಥ ಭಾವ ಭಾವನೆಗಳಿರುತ್ತೆ ಪತಿಪತ್ನಿಯರಲ್ಲಿ ಒಳ್ಳೆಯ ಹೊಂದಾಣಿಕೆಗಳು ಕಂಡುಬರುತ್ತೆ ಪ್ರೇಮಿಗಳಲ್ಲಿ ಬಹಳಷ್ಟು ಪ್ರೀತಿ ವಿಶ್ವಾಸಗಳು ಹೆಚ್ಚಾಗಿ ಕಂಡುಬರುವಂತಹ ಸಾಧ್ಯತೆಗಳಿದೆ ನೀವು ಸಾಯಂಕಾಲ ಸಿಕ್ಕಿರುವಂಥ ಸಮಯವನ್ನು ಸರಿಯಾಗಿ ಉಪಯೋಗ ಮಾಡಿಕೊಳ್ಳುವಂಥ ಸಾಧ್ಯತೆಗಳು ಮಿಥುನ್ ರಾಶಿ ಕಂಡು ಬರುವಂಥದ್ದು ವಿಡಿಯೋ ಹೇಗೆ ನಾನು ಅದೃಷ್ಟ ಸಂಖ್ಯೆ ತಿಳಿಸ್ಕೊಡ್ತೀನಿ ವಿಡಿಯೋ ಹೇಗೆ ಅನ್ನಿಸ್ತು ಅನ್ನುವಂಥದ್ದನ್ನು ಕಾಮೆಂಟ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅದೃಷ್ಟ ಸಂಖ್ಯೆಯನ್ನು ನೋಡೋದಕ್ಕಿಂತ ಮುಂಚೆ ವೀಕ್ಷಕರೇ ನೀವಿ ನಿಮ್ಮ ಜಾತಕ ಬರಸೇ ಇಲ್ವಾ ನಿಮ್ಮ ಮಕ್ಕಳ ಜಾತಕ ನೀವಿ ತೆಗೆದುಕೊಂಡೇ ಇಲ್ವಾ ಜಾತಕ ತಗೊಳ್ಳುವಂತದಕ್ಕೆ ಒಂದು ಸುವರ್ಣ ಅವಕಾಶ ಇದೆ ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ ಈ ವಿಡಿಯೋದಲ್ಲ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ ಆ ವಿಡಿಯೋ ನೋಡದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈಗ್ಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ ನಿಮ್ಮ ಅದೃಷ್ಟದ ಸಂಖ್ಯೆ ಆರು ಕಟಕ ರಾಶಿ ಕಟಕ ರಾಶಿಯವರು ಇವತ್ತು ಸೃಜನಶೀಲವಾದ ಕೆಲಸವನ್ನ ನಿಮ್ಮನ್ನ ಶಾಂತವಾಗಿರಿಸುತ್ತೆ ಖುಷಿಯಾಗಿರಿಸುತ್ತೆ ಮತ್ತು ಸ್ವಲ್ಪ ನೀವು ಯಾಕಂದರೆ ಆಕ್ಟಿವ್ ಆಗಿರ್ತೀರಿ ಕೆಲಸ ಜಾಸ್ತಿ ಮಾಡಿದಷ್ಟು ಸಂತೋಷ ತಾನಾಗಿಯೇ ಸಿಗುತ್ತೆ ಆದರೆ ಚಟುವಟಿಕೆ ಜಾಸ್ತಿ ಇರುತ್ತೆ ಇವತ್ತು ಬೇಗನೆ ಹೇಳಬೇಕಾಗುತ್ತೆ ಸ್ವಲ್ಪ ಕೆಲಸದ ಒತ್ತಡ ಇರುತ್ತೆ ಹಬ್ಬ ಇಷ್ಟೆಲ್ಲ ಕೆಲಸ ಇದೆ ನಾನು ಬೇಗ ಮಾಡಬೇಕು ಇದನ್ನು ಬೇಡ ಬೇಗ ಮಾಡಿ ಮುಗಿಸ್ಬಿಡ್ಬೇಕು ಅನ್ನುವಂತಹ ನಿರ್ಧಾರಗಳನ್ನು ನೀವು ತೆಗೆದುಕೊಳ್ತೀರಿ ಆ ಥರ ಮಾಡೋದರಿಂದ ನಿಮಗೆ ಹಣಕಾಸಿನ ಸೌಲಭ್ಯಗಳು ತುಂಬ ಚೆನ್ನಾಗಿರುತ್ತೆ ಇದರಿಂದ ಮಾನಸಿಕವಾಗಿ ನೀವು ಶಾಂತಿಯನ್ನು ಪಡೆಯುವಂತಹ ಸಾಧ್ಯತೆಗಳು ಮೇ ಕಟಕ ರಾಶಿಯವರಿಗೆ ಕಂಡು ಬರುತ್ತೆ ಆದರೆ ಒಂದು ವೇಳೆ ನೀವೇನಾದ್ರೂ ಅಸಡ್ಡೆ ಏನಾದರೂ ಮಾಡೋ ಇನ್ನೊಂದು ತಾಸು ಬಿಟ್ಟು ಮಾಡೋಣ ಅಥವಾ ಸಾಯಂಕಾಲ ಮಾಡಿದ್ರೆ ಆಯ್ತು ಬಿಡು ಅಂತ ಈ ತರ ಏನಾದರೂ ಮಾಡಿದ್ರೆ ಒಂದು ನಷ್ಟವನ್ನು ಅನುಭವಿಸಬೇಕಾಗುತ್ತೆ ಕೆಲಸದ ಒತ್ತಡ ಇನ್ನೂ ಜಾಸ್ತಿ ಆಗುತ್ತೆ ಹಣಕಾಸಿನಲ್ಲಿ ತೊಂದರೆಗಳು ಬರುವಂತಹ ಸಾಧ್ಯತೆಗಳು ಕಟಕ ರಾಶಿಯವರಿಗೆ ಕಂಡು ಬರ್ತಾ ಇರತಕ್ಕಂಥದ್ದು ಇನ್ನು ನೀವು ಯಾವುದೇ ಹೊಸ ಯೋಜನೆಗಳನ್ನು ಆರಂಭಿಸೋಕ್ಕಿಂತ ಮೊದಲು ಸ್ವಲ್ಪ ವಿಶ್ವಾಸಕ್ಕೆ ತೆಗೆದುಕೊಳ್ಳಿ ಯಾರನ್ನ ನಂಬೋದಕ್ಕಿಂತ ಮೊದಲು ಅಥವಾ ವಿಶ್ವಾಸಕ್ಕೆ ತೆಗೆದುಕೊಳ್ಳೋದಕ್ಕಿಂತ ಮೊದಲು ಅದರ ಪ್ಯೂರಿಟಿಯನ್ನು ಚೆಕ್ ಮಾಡಿಕೊಂಡು ನೀವು ಆ ನಿರ್ಧಾರಕ್ಕೆ ತೆಗೆದುಕೊಳ್ಳುವಂಥದ್ದು ಬಹಳ ಒಳ್ಳೆಯ ವಿಚಾರ ಇನ್ನು ಪ್ರೀತಿಯಲ್ಲಿ ಪ್ರೀತಿಯ ಜೀವನ ಕೆಲವೊಂದು ಸಿಹಿ ಕಹಿ ಘಟನೆಗಳನ್ನು ಹೊಂದಿರುತ್ತೆ ಕೆಲವೊಂದು ವಿಚಾರದಲ್ಲಿ ಕ್ಲಾರಿಟಿ ಇರಲ್ಲ ಅನೇಕ ಪ್ರಶ್ನೆಗಳು ನಿಮ್ಮ ಮನಸ್ಸಿನಲ್ಲಿರುತ್ತೆ ಆ ಪ್ರಶ್ನೆಗಳು ಹೇಗಪ್ಪ ಮಾಡೋದು ಇದನ್ನು ಸರಿ ಮಾಡೋದು ಇವ್ರನ್ನ ಹೆಂಗ್ ಅರ್ಥ ಮಾಡಿಕೊಳ್ಳೋದು ಈ ರೀತಿಯಾದಂತಹ ಪ್ರಶ್ನೆಗಳು ಕೆಲವೊಂದು ಜನರಿಗೆ ಕಂಡು ಬರುವಂತಹ ಸಾಧ್ಯತೆಗಳಿದೆ ಕೆಲಸದಲ್ಲಿ ಸಂಭವಿಸುವಂತಹ ಕೆಲವೊಂದು ಬದಲಾವಣೆಗಳು ನಿಮಗೆ ಪ್ರಯೋಜನ ಸಿಗುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ ಬೇರೆಯವರಿಂದನೂ ಕೂಡ ಅನುಕೂಲತೆಗಳು ಕಂಡು ಬರುತ್ತೆ ಆದರೆ ಬಿಡುವಿಲ್ಲದ ದಿನಚರಿಯ ನಂತರವೂ ಕೂಡ ನಿಮಗೆ ಸಾಯಂಕಾಲ ಸಮಯ ಸಿಗುತ್ತೆ ಸಿಕ್ಕಿರುವಂತಹ ಸಮಯವನ್ನು ನೀವು ಸರಿಯಾಗಿ ಅನುಭವಿಸಿ ಉಪಯೋಗ ಮಾಡಿಕೊಳ್ಳುವಂಥ ಸಾಧ್ಯತೆಗಳು ಕೂಡ ಕಟಕ ರಾಶಿಯವರಿಗೆ ಕಂಡು ಬರುತ್ತೆ ಸಮಯವನ್ನು ಸರಿಯಾಗಿ ಬಳಸ್ಕೋತೀರಿ ಕೂಡ ನೀವು ಯಾವುದೇ ಒಂದು ಆರೋಗ್ಯಕ್ಕೆ ಸಂಬಂಧಿಸಿರುವಂಥ ಎಚ್ಚರಿಕೆಗಳನ್ನು ತೆಗೆದುಕೊಳ್ಳುವಂಥದ್ದಿರ್ಬೋದು ಈ ಸಿನಿಮಾ ನಾಟಕ ನೋಡುವಂಥದ್ದಿರ್ಬೋದು ಅಥವಾ ಟಿ ವಿಯಲ್ಲಿ ಯಾವುದೇ ನಿಮಗೆ ಬೇಕಾಗಿರುವಂಥ ಫಿಲ್ಮ್ ನೋಡೋದು ಮೊಬೈಲ್ನಲ್ಲಿ ನೋಡೋದು ಈ ಥರ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು ಈ ಇವತ್ತು ಭವಿಷ್ಯ ಸುಧಾರಣೆ ಮಾಡಲಿಕ್ಕೆ ಒಳ್ಳೆಯ ದಿನ ಅಂತ ಹೇಳ್ಬೋದು ಬಹಳ ಈ ಪ್ರೀತಿ ಪ್ರೇಮ ಅನ್ನುವಂತಹ ಪ್ರೇಮಿಗಳಿಗೆ ತುಂಬ ತಮ್ಮದೇ ಆಗಿರತಕ್ಕಂಥ ಭಾವನೆಯಲ್ಲಿ ತೇಲಾಡುವಂತಹ ಉನ್ಮತ್ತತೆಯಿಂದ ಇರುವಂತಹ ಒಂದು ದಿನ ಆಗಿರತಕ್ಕಂಥದ್ದು ಸಂಗಾತಿಯ ಜೊತೆಯಲ್ಲಿ ಪ್ರೇಮದ ಕೆಲವೊಂದು ಪ್ರಸಂಗಗಳು ಅಥವಾ ಕೆಲವೊಂದು ಹಿಂದಿನ ಕೆಲವೊಂದು ನೆನಪುಗಳು ಸಿಹಿ ನೆನಪುಗಳನ್ನು ಹಂಚಿಕೊಂಡು ಸಂತೋಷವನ್ನು ಪಡೆಯುವಂತಹ ಸಾಧ್ಯತೆಗಳು ಈ ಪತಿಪತ್ನಿಯರಲ್ಲಿ ಬಹಳ ವಿಶೇಷವಾಗಿ ಕಂಡು ಬರ್ತಾ ನಿಮ್ಮ ಅದೃಷ್ಟ ಸಂಖ್ಯೆಯನ್ನು ತಿಳಿಸೋದಕ್ಕಿಂತ ಮುಂಚೆ ವೀಕ್ಷಕರೇ ನೀವಿನ್ನೂ ನಿಮ್ಮ ಜಾತಕ ಬರಸೇ ಇಲ್ವಾ ನಿಮ್ಮ ಮಕ್ಕಳ ಜಾತಕ ನೀವು ಇನ್ನೂ ತೆಗೆದುಕೊಂಡೇ ಇಲ್ವಾ ಜಾತಕ ತಗೊಳ್ಳುವಂತದಕ್ಕೆ ಒಂದು ಸುವರ್ಣ ಅವಕಾಶ ಇದೆ ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ ಈ ವಿಡಿಯೋದಲ್ಲ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ ಆ ವಿಡಿಯೋ ನೋಡದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈಗ್ಲೇ ಆರ್ಡರ್ ಮಾಡಿಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ ನಿಮ್ಮ ಅದೃಷ್ಟದ ಸಂಖ್ಯೆ ಒಂದು ಸಂತಸದ ಪ್ರಯಾಣ ಸಾಮಾಜಿಕ ಕಾರ್ಯಕ್ರಮಗಳು ನಿಮಗೆ ಬಹಳಷ್ಟು ಆರಾಮವನ್ನು ತಂದು ಕೊಡುತ್ತೆ ಯಾರಿಗೋ ಇವತ್ತು ಚಿಕ್ಕದಾದಂಥ ಪ್ರಯಾಣ ಆಗ್ಬೋದು ಕೆಲವೊಂದು ಜನರಿಗೆ ಅದು ದೊಡ್ಡ ಪ್ರಮಾಣದಲ್ಲೂ ಪ್ರಯಾಣ ಇರ್ಬೋದು ಚಿಕ್ಕ ಪ್ರಯಾಣವೂ ಇರ್ಬೋದು ಆಮೇಲೆ ಸಾಮಾಜಿಕ ಕಾರ್ಯಕ್ರಮಗಳು ಬೇರೆಯವ್ರಿಗೋಸ್ಕರ ಕೆಲಸ ಮಾಡೋದು ಬೇರೆಯವರ ಒಂದು ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಂಥದ್ದು ಅದು ಯಾವುದೇ ವಿಶೇಷ ಕಾರ್ಯಕ್ರಮ ಇರ್ಬೋದು ಆರ್ಡಿನರಿ ಕಾರ್ಯಕ್ರಮ ಇರ್ಬೋದು ಅಥವಾ ಒಂದು ಚಿಕ್ಕದಾದ ಸಭೆ ಇರ್ಬೋದು ಅಥವಾ ಒಂದು ನಾಲ್ಕು ಜನ ಕುಂತಾಗ ವಿಶೇಷವಾದಂಥ ಆಕರ್ಷಣೆ ಇರ್ಬೋದು ಇಂತಹ ಒಂದು ಸಾಧ್ಯತೆಗಳು ಸಿಂಹ ಸಿಂಹರಾಶಿಯವರಿಗೆ ಇವತ್ತು ಕಂಡು ಬರ್ತಾ ಇರತಕ್ಕಂಥದ್ದು ಇನ್ನು ನಿಮಗೆ ಹಣದ ವಿಚಾರಕ್ಕೆ ಸಂಬಂಧಪಟ್ಟಂತಹ ನೋಡಿ ನಿಮಗೆ ಯಾವುದಾದ್ರೂ ದುಡ್ಡು ಬರ್ತಾ ಇದೆ ಅಂತಂದರೆ ಖಂಡಿತ ಇವತ್ತು ಬರುವಂಥ ಸಾಧ್ಯತೆಗಳಿದೆ ನೀವು ಯಾರಿಗಾದರೂ ದುಡ್ಡು ಕೊಡಬೇಕಂತಂದರೆ ಖಂಡಿತ ಕೊಡುವಂಥ ಸಾಧ್ಯತೆಗಳು ಕೂಡ ಇವತ್ತು ಕಂಡು ಬರ್ತಾ ಇರತಕ್ಕಂಥದ್ದು ತಕ್ಷಣದ ಖರ್ಚುಗಳು ಏನಾದರೂ ಇದ್ರೆ ಅದಕ್ಕೆ ಕಡಿವಾಣ ಹಾಕುವಂಥದ್ದು ಒಳ್ಳೇದು ಯಾಕಂತಂದ್ರೆ ಯಾವುದೋ ಒಂದು ದೊಡ್ಡ ಪ್ರಮಾಣದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ರ ಅಂತಂದ್ರೆ ಅದನ್ನು ನಿಲ್ಲಿಸಿ ಅವಶ್ಯಕತೆ ಇರುವಂತಹ ಅರ್ಜೆಂಟಿಗೆ ಇರುವಂತಹ ಸಮಸ್ಯೆಗಳನ್ನು ಸರಿ ಮಾಡ್ಕೊಂಬಿಡಿ ಆಮೇಲೆ ನಿಮಗೆ ತಾನಾಗಿನ ಫ್ರೀ ಆಗುತ್ತೆ ಮೆಂಟಲಿ ರಿಲೀಫ್ ಆಗ್ತೀರಿ ಮುಂದೆ ಮಾಡುವಂಥ ಕೆಲಸಗಳ ಬಗ್ಗೆ ಒಂದು ಕ್ಲಾರಿಟಿ ಅನ್ನುವಂಥದ್ದು ನಿಮಗೆ ಸಿಗುವಂಥ ಸಾಧ್ಯತೆಗಳಿದೆ ಕುಟುಂಬದ ರಹಸ್ಯ ಸುದ್ದಿಗಳು ನಿಮಗೆ ಅಚ್ಚರಿ ನೀಡಬಹುದು ಓ ಈ ತರ ಇದೆಯಾ ನನಗೆ ಗೊತ್ತೇ ಆಗ್ಲಿಲ್ವಲ್ಲ ಅಥವಾ ನನಗೆ ಹೇಳೇ ಇಲ್ವಲ್ಲ ಅನ್ನುವಂತಹ ಒಂದು ಭಾವನೆಗಳು ಬರಬಹುದು ಆದ್ರೆ ಅದು ನಿಮಗೆ ಒಳ್ಳೆ ಫೀಲಿಂಗ್ ಅನ್ನೇ ತಂದು ಕೊಡುತ್ತೆ ಸರ್ಪ್ರೈಸ್ ರೀತಿಯಲ್ಲಿ ಇರುತ್ತೆ ಕೆಲವೊಂದು ಜನರಿಗೆ ಇನ್ನು ಈ ಪ್ರೇಮಿಗಳು ಪ್ರೇಮಿಗಳು ಸಿಂಹರಾಶಿಯ ಪ್ರೇಮಿಗಳು ಬಹಳಷ್ಟು ಆಳವಾಗಿ ಇಳಿತಾರೆ ಬಹಳಷ್ಟು ಡೀಪಾಗಿ ಲವ್ ಮಾಡ್ತಾರೆ ಒಬ್ರಿಗೊಬ್ರು ಅರ್ಥ ಮಾಡ್ಕೋತಾರೆ ಏನಾದರೂ ಒಂದು ಉಡುಗೊರೆಗಳನ್ನು ಕೊಡುವಂತಹ ಸಾಧ್ಯತೆಗಳು ನೆಚ್ಚಿನ ವ್ಯಕ್ತಿಗಳಿಗೆ ನೆಚ್ಚಿನವರಿಗೆ ನಿಮ್ಮ ಪ್ರೀತಿ ಪಾತ್ರರಿಗೆ ಏನೋ ಒಂದು ಉಡುಗೊರೆಗಳನ್ನು ಕೊಟ್ಟು ಅವರಿಗೆ ಸಂತೋಷವನ್ನು ಪಡಿಸುವಂತಹ ನಿಟ್ಟಿನಲ್ಲಿ ಪ್ರಯತ್ನವನ್ನು ಮಾಡುವಂಥ ಸಾಧ್ಯತೆಗಳಿದೆ ಇನ್ನು ನೀವು ಒಟ್ಟಾಗಿರೋದಕ್ಕೆ ಪ್ರಯತ್ನ ಮಾಡ್ತೀರಿ ಪತ್ನಿಯರಲ್ಲೂ ಕೂಡ ಬಹಳ ಒಳ್ಳೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಅಂತೂ ಇರುತ್ತೆ ಅನ್ನುವಂಥದ್ದು ಗಮನಿಸಬೇಕಾಗಿರುವಂಥ ವಿಚಾರ ಇನ್ನು ಯಾವುದೇ ಒಂದು ಸಂಘ ಸಂಸ್ಥೆಗಳಲ್ಲಿ ಅಥವಾ ಏನೇ ಸಾರ್ವಜನಿಕ ವಿಚಾರಗಳಲ್ಲಿ ಬಹಳ ಪ್ರಬಲವಾದಂತಹ ಸ್ಥಾನವನ್ನ ಹೊಂದುವಂತಹ ಸಾಧ್ಯತೆಗಳು ಕೂಡ ಇವತ್ತು ಕಂಡು ಬರುತ್ತೆ ಸಿಂಹರಾಶಿಯವರು ಇವತ್ತು ನಿಮಗಾಗಿ ಸಾಕಷ್ಟು ಸಮಯ ಉಳಿತದೆ ಸಾಯಂಕಾಲ ಸ್ಟಾರ್ಟಿಂಗಲ್ಲಿ ಬಹಳ ಒತ್ತಡ ಅನಿಸುತ್ತೆ ಇವತ್ತು ಪ್ರಾರಂಭದ ದಿನ ಬೆಳಗ್ಗೆ ನಿಮ್ಗೆ ಬಹಳ ಒತ್ತಡ ಅನಿಸಿದ್ರು ಕೂಡ ಸಾಯಂಕಾಲ ನಿಮ್ಮ ಹವ್ಯಾಸಗಳಿಗೆ ಅಥವಾ ಆಟ ಪಾಠಗಳಿಗೆ ಅಥವಾ ನೀವು ಯಾವುದೋ ಒಂದು ಪಾರ್ಕ್ ಹೋಗ್ಬೋದು ಒಳ್ಳೆ ತಿಂಡಿ ತಿನ್ಬೋದು ಒಳ್ಳೆ ಊಟ ಮಾಡ್ಬೋದು ನೋಡಬಹುದು ಸ್ನೇಹಿತರ ಜೊತೆಯಲ್ಲಿ ಸಮಯ ಕಳಿಬೋದು ಈ ತರ ಆದಂತಹ ಸಾಧ್ಯತೆಗಳು ಕೂಡ ಕಂಡು ಬರುತ್ತೆ ಆ ಇದೊಂದು ಒಳ್ಳೆಯ ಬೆಳವಣಿಗೆ ಅಂತ ಹೇಳ್ಬೋದು ಉತ್ತಮವಾಗಿರ್ತಕ್ಕಂಥ ಫಲ ಕೂಡ ಅಂತ ಹೇಳ್ಬೋದು ಏನು ನಿಮ್ಮ ಬೇಕು ಬೇಡದವರಿಗೆ ನಿಮ್ಮ ಇಷ್ಟ ಪಟ್ಟಿರ್ತಕ್ಕಂತಹ ವ್ಯಕ್ತಿಗಳಿಗೆ ಸ್ವಲ್ಪ ಅವ್ರಿಗೆ ಬಗ್ಗೆ ಬಹಳ ಕಾಳಜಿಯನ್ನು ತೋರಿಸುವಂತಹ ಸಾಧ್ಯತೆಗಳು ಬೇಡದವರಿಗೆ ಅಲಕ್ಷ್ಯನ ಮಾಡುವಂತಹ ಸಾಧ್ಯತೆಗಳು ಈ ಬೇಕು ಬೇಡದವ್ರ ಬಗ್ಗೆ ಈ ರೀತಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತಹ ಒಳ್ಳೆ ಕ್ಯಾಲ್ಕುಲೇಟ್ ಮಾಡುವಂತಹ ಸಾಧ್ಯತೆಗಳು ಸಿಂಹರಾಶಿಯವರಿಗೆ ಇವತ್ತು ಬಹಳ ಸ್ಪಷ್ಟವಾಗಿ ಕಂಡು ಬರ್ತಾ ಇರತಕ್ಕಂಥದ್ದು ಒಳ್ಳೆ ದಿನ ಅದ್ಭುತ ದಿನ ಇದೆ ಅದೃಷ್ಟ ಸಂಖ್ಯೆಯನ್ನು ತಿಳಿಸ್ಕೊಡ್ತೀನಿ ಈ ವಿಡಿಯೋ ಹೇಗೆ ಅನಿಸ್ತಾ ಅಂತ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಆಮೇಲೆ ಲೈಕ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅದೃಷ್ಟ ಸಂಖ್ಯೆಯನ್ನು ತಿಳಿಸೋದ್ಕಿಂತ ಮುಂಚೆ ವೀಕ್ಷಕರೇ ನೀವಿ ನಿಮ್ಮ ಜಾತಕ ಬರಸ ಇಲ್ವಾ ನಿಮ್ಮ ಮಕ್ಕಳ ಜಾತಕ ನೀವಿ ತೆಗೆದುಕೊಂಡೇ ಇಲ್ವಾ ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ ಈ ವಿಡಿಯೋದಲ್ಲ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ ಆ ವಿಡಿಯೋ ನೋಡದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈಗ್ಲೇ ಆರ್ಡರ್ ಮಾಡಿಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ ನಿಮ್ಮ ಅದೃಷ್ಟದ ಸಂಖ್ಯೆ ಎಂಟು ಕನ್ಯಾ ರಾಶಿ ಕನ್ಯಾ ರಾಶಿ ಇವತ್ತು ಬಿಡುವಿಲ್ಲದ ಕಾರ್ಯಕ್ರಮಗಳು ಒತ್ತಡದ ಕಾರ್ಯಕ್ರಮಗಳು ಕೆಲಸ ಜಾಸ್ತಿ ಇದೆ ನಾನು ಬೇಗನೆ ಹೇಳ್ಬೇಕು ಬೇಗನೆ ಕೆಲಸ ಮಾಡಬೇಕು ಆಫೀಸಲ್ಲಿ ಬಹಳ ಕೆಲಸ ಇದೆ ಹೊರಗಡೆ ಯಾರಿಗೋ ಭೇಟಿ ಆಗಬೇಕು ಯಾರಿಗೋ ದುಡ್ಡು ಕೊಡಬೇಕು ಯಾವುದೇ ದುಡ್ಡು ಬರೋದಿದೆ ಬರುತ್ತೋ ಇಲ್ಲವೋ ಈ ರೀತಿ ಭಾಳಷ್ಟು ಪ್ರಶ್ನೆಗಳಿರುತ್ತೆ ಚಿಂತೆಗಳಿರುತ್ತೆ ಎದ್ದ ತಕ್ಷಣ ಆಮೇಲೆ ನಿಮಗೇನಾಗುತ್ತೆ ದಿನ ಕಳೆದ ಹಾಗೆ ಸಮಸ್ಯೆಗಳು ಒಂದೊಂದು 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 ಸರಿ ಆಗುತ್ತೆ ಆರೋಗ್ಯ ಕೂಡ ತುಂಬ ಚೆನ್ನಾಗಿರುತ್ತೆ ಭಾಳಷ್ಟು ಮೆಂಟಲಿ ಫಿಟ್ ಆಗಿರ್ತೀರಿ ಫಿಸಿಕಲಿ ಫಿಟ್ ಇದ್ದಾಗ ಮೆಂಟಲಿ ಸಹಜವಾಗಿ ಫಿಟ್ ಆಗ್ತೀರಿ ಮತ್ತು ಒಂದೊಂದು ಕೆಲಸಗಳಾದಾಗ ಆತ್ಮವಿಶ್ವಾಸ ಸಹಜವಾಗಿ ಹೆಚ್ಚಾಗುತ್ತೆ ಇದು ಎಲ್ಲದರ ಪರಿಣಾಮವಾಗಿ ಒಳ್ಳೆಯ ದಿನ ಆಗುತ್ತೆ ಸಹಜವಾಗಿರ್ತಕ್ಕಂತಹ ಶುಭ ದಿನ ಅಂತ ಹೇಳ್ಬೋದು ದೀರ್ಘಕಾಲದ ಬಾಕಿ ಇರತಕ್ಕಂತಹ ಬಾಕಿಗಳು ಕೂಡ ಕೊನೆಗೊಳ್ಳುತ್ತವೆ ಬರುವಂತ ದುಡ್ಡು ಬರ್ತವೆ ನೀವ್ ಯಾರು ಕೊಡಬೇಕಾಗಿದೆ ಅದನ್ನು ಕೊಡ್ತೀರಿ ಸ್ನೇಹಿತರೊಂದಿಗೆ ಒಳ್ಳೆಯ ಸಮಯಗಳು ಕೂಡ ಕಳೆಯುವಂತಹ ಸಾಧ್ಯತೆಗಳಿದೆ ಇನ್ನು ಯಾವುದೇ ಒಂದು ಹೊಸ ಯೋಜನೆಗಳನ್ನು ನಿಮ್ಮ ಮನಸ್ಸಿನಲ್ಲಿ ಹುಟ್ಟುತ್ತೆ ಏನಾದರೂ ಒಂದು ಮಾಡಬೇಕು ಏನಾದರೂ ಒಂದು ವಿಚಾರ ಮಾಡಬೇಕು ಏನಾದರೂ ಒಂದು ತೀರ್ಮಾನ ತಗೋಬೇಕು ಇದ್ರ ಬಗ್ಗೆ ಒಂದು ಇತ್ಯರ್ಥವನ್ನು ಮಾಡ್ಕೋಬೇಕು ಅನ್ನುವಂತಹ ಒಂದು ಭಾವನೆಗಳು ನಿಮ್ಮ ಮನಸ್ಸಿನಲ್ಲಿ ಚುಗುರು ಸಾಧ್ಯತೆಗಳು ಕೆಲವೊಂದು ಜನರಿಗೆ ಕಂಡು ಬರುತ್ತೆ ಇನ್ನು ನಿಮ್ಮ ಗುರಿ ಇದೆಯಲ್ಲ ಅದು ತುಂಬ ಸ್ಪಷ್ಟವಾಗಿರುತ್ತೆ ಭಾಳ ಏಕಾಗ್ರತೆಯಿಂದ ಕೂಡಿರುತ್ತೆ ಇದು ಒಂದು ಒಳ್ಳೆ ಬೆಳವಣಿಗೆ ವಾಹನ ಚಾಲನೆ ಮಾಡುವಾಗ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸುವಂತಹ ಸಾಧ್ಯತೆ ಬೇಕು ಹಾಗಾಗಿ ಸ್ವಲ್ಪ ಈ ವಿಡಿಯೋ ನೋಡಿದಾಗ ಸ್ವಲ್ಪ ಎಚ್ಚರಿಕೆಯಿಂದ ಗಮನ ಇಟ್ಟು ವಾಹನ ಚಲಾಯಿಸಿ ಲೆಫ್ಟ್ ರೈಟ್ ಹೇಗಿರುತ್ತೆ ಅನ್ನುವಂಥದ್ದನ್ನು ನೋಡಿಕೊಂಡು ಸ್ವಲ್ಪ ಹುಷಾರ ಇರಿ ಅಂಥದ್ದೇನು ಸಮಸ್ಯೆ ಇಲ್ಲದೆ ಇದ್ರು ಕೂಡ ನಿಮ್ಮ ಎಚ್ಚರಿಕೆಯಲ್ಲಿ ನೀವು ಇರೋದು ಒಳ್ಳೆಯದು ಇನ್ನು ಈ ಪ್ರೇಮಿಗಳು ಈ ಪ್ರೇಮಿಗಳು ಬಹಳಷ್ಟು ಭಾವಪರವಶರಾಗಿ ಬಿಟ್ಟಿರ್ತಾರೆ ಬೇರೆಯವರಿಗೆ ಪೂರ್ತಿ ಅವರ ಮನಸ್ಸನ್ನು ಒಪ್ಸಿರ್ತಾರೆ ಬಹಳಷ್ಟು ಮಾನಸಿಕವಾಗಿ ಅವರ ಬಗ್ಗೆ ಹಚ್ಕೊಂಡಿರ್ತಾರೆ ಇದೊಂದು ಒಳ್ಳೆ ಬೆಳವಣಿಗೆನೇ ಇದೆ ಪ್ರೇಮಿಗಳು ತುಂಬ ಚೆನ್ನಾಗಿರ್ತಾರೆ ಕನ್ಯಾ ರಾಶಿಯವ್ರು ಇವತ್ತು ಅಗತ್ಯಕ್ಕಿಂತ ಹೆಚ್ಚಾಗಿ ಮಾತಾಡೋದನ್ನು ಕಡಿಮೆ ಮಾಡಿಕೊಳ್ಳುವಂಥದ್ದು ಒಳ್ಳೆಯದು ಈ ಪತಿಪತ್ನಿಯರಿರ್ಬೋದು ಪ್ರೇಮಿಗಳಿರ್ಬೋದು ಅಥವಾ ನಿಮ್ಮ ದೈನಂದಿನ ಚಟುವಟಿಕೆಗಳಲ್ಲಾದರೂ ಕೂಡ ಹೆಚ್ಚಾಗಿ ಏನು ಮಾತಾಡ್ಲಿಕ್ಕೆ ಹೋಗಬೇಡಿ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟೇ ಮಾತಾಡಿ ಅದರಿಂದ ಒಳ್ಳೆಯ ಫಲ ಸಿಗುತ್ತೆ ಯಾವುದೇ ರೀತಿಯಿಂದ ತೊಂದರೆ ತಾಪತ್ರೆಗಳಾಗಲ್ಲ ತಾಳ್ಮೆ ಅನ್ನುವಂಥದ್ದು ಭಾಳ ಮುಖ್ಯವಾಗಿ ಬೇಕು ಇನ್ನು ಇವತ್ತು ಕನ್ಯಾ ರಾಶಿಯವರಿಗೆ ಯಾವುದೇ ಹಳೆಯ ಹೂಡಿಕೆಯ ಕಾರಣದಿಂದಾಗಿ ನಷ್ಟ ಆಗುವಂಥ ಸಾಧ್ಯತೆಗಳಿದೆ ಅದಕ್ಕೆ ಹೇಳಿದ್ದು ಯಾವುದೋ ನೀವು ಹೊಸ ವ್ಯಕ್ತಿಗಳ ಜೊತೆ ವ್ಯವಹಾರ ಮಾಡ್ತಾ ಇದ್ದೀರಿ ಅಂದರೆ ಎಚ್ಚರಿಕೆ ಇರಬೇಕು ಯಾವುದೇ ದುಡ್ಡು ಹೂಡಿಕೆ ಮಾಡ್ತಾ ಇದ್ದೀರಿ ಅಂತಂದರೆ ಎಚ್ಚರಿಕೆ ಇರಬೇಕು ನಿಮ್ಮ ಒಂದು ಹಣಕಾಸಿನ ಸ್ಥಿತಿಗತಿಗಳನ್ನು ನೋಡಿಕೊಂಡು ನೀವು ನಿರ್ಧಾರ ತೆಗೆದುಕೊಳ್ಳುವಂಥ ಪ್ರಯತ್ನವನ್ನು ಕನ್ಯಾ ರಾಶಿಯವರು ಮಾಡ್ಬೇಕಾಗತ್ತೆ ಆ ಥರ ಮಾಡಿದ್ರೆ ಒಳ್ಳೆಯ ಫಲಗಳು ಸಿಗುತ್ತೆ ಇನ್ನು ನೀವು ಇವತ್ತು ಬಹಳ ಅಟ್ರಾಕ್ಷನ್ ಆಗಿರ್ತೀರಿ ನೋಡೋದಕ್ಕೂ ಕೂಡ ತುಂಬಾ ಸುಂದರವಾಗಿ ಕಾಣುವಂತಹ ಸಾಧ್ಯತೆಗಳಿದೆ ಇದು ಕೂಡ ನಿಮಗೆ ಅನುಕೂಲತೆಯನ್ನ ತಂದು ಕೊಡ್ತಾರೆ ಪರವಾಗಿಲ್ಲಪ್ಪ ಅನ್ನುವಷ್ಟರ ಮಟ್ಟಿನಲ್ಲಿ ನೀವೇನೋ ಒಂದು ಮೇಕಪ್ ಮಾಡ್ಕೊಂಡಿರ್ತೀರಿ ಯಾರೋ ಕೇಳಿರ್ತಾರೆ ಅದು ಖುಷಿ ಪಡ್ತೀರಿ ಪರವಾಗಿಲ್ಲ ನಾನು ಚೆಂದ ಕಾಣ್ತಾ ಇದ್ದೀನಿ ಅನ್ನುವಂಥ ಫೀಲಿಂಗು ಅದು ಒಳಗೆ ಆತ್ಮತೃಪ್ತಿ ಅಂತ ಹೇಳ್ತೀವಲ್ಲ ಆ ಥರ ಒಂದು ಸಂತೋಷವನ್ನ ನಿಮಗೆ ಸಿಗುವಂತಹ ಸಾಧ್ಯತೆಗಳು ಕನ್ಯಾ ರಾಶಿಯವರಿಗೆ ಇವತ್ತು ಕಂಡು ಬರುತ್ತೆ ಅದ್ಭುತವಾದಂಥ ಫಲ ಇದೆ ನಿಮ್ಗೆ ಅದೃಷ್ಟ ಸಂಖ್ಯೆ ತಿಳಿಸ್ಕೊಡ್ತೀನಿ ನಿಮ್ಮ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಮಾಡ್ಕೊಂಬಿಡಿ ನಿಮ್ಮ ಅಭಿಪ್ರಾಯ ತಿಳಿಸಿ ನಮ್ಗೆ ಬಹಳ ಮುಖ್ಯ ಯಾಕಂದ್ರೆ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀವಿ ಜೊತೆಗೆ ನಿಮ್ಮ ಅದೃಷ್ಟ ಸಂಖ್ಯೆ ತಿಳಿಸೋದಕ್ಕಿಂತ ಮುಂಚೆ ವೀಕ್ಷಕರೇ ನೀವಿನ್ನೂ ನಿಮ್ಮ ಜಾತಕ ಬರಸ ಇಲ್ವಾ ನಿಮ್ಮ ಮಕ್ಕಳ ಜಾತಕ ನೀವು ಇನ್ನು ತೆಗೆದುಕೊಂಡೇ ಇಲ್ವಾ ಜಾತಕ ತಗೊಳ್ಳುವಂತದಕ್ಕೆ ಒಂದು ಸುವರ್ಣ ಅವಕಾಶ ಇದೆ ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ ಈ ವಿಡಿಯೋದಲ್ಲ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ ಆ ವಿಡಿಯೋ ನೋಡದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈಗ್ಲೇ ಆರ್ಡರ್ ಮಾಡಿಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ ಅದೃಷ್ಟ ಸಂಖ್ಯೆ ಏಳು ತುಲಾರಾಶಿ ತುಲಾರಾಶಿಯವರಿಗೆ ಮಾನಸಿಕವಾಗಿ ಅತ್ಯಂತ ದುರ್ಬಲರಾಗಿರೋ ರೀತಿಯಲ್ಲಿ ಕಂಡು ಏನೋ ಒಂದು ಪ್ರಯತ್ನ ಪಡ್ತಾ ಇದ್ದೀನಿ ಆಗ್ತಾ ಇಲ್ಲ ಬಹಳ ದಿನಗಳಿಂದ ಕಷ್ಟಪಡ್ತಾ ಇದ್ದೀನಿ ಆಗ್ತಾ ಇಲ್ಲ ಇಷ್ಟು ದುಡ್ಡು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀನಿ ನಾನು ಅಂದ್ಕೊಂಡಂಗೆ ನಡೀತಾ ಇಲ್ಲ ಇಷ್ಟು ಕಷ್ಟಪಟ್ಟು ದುಡಿತಾ ಇದ್ರು ಕೂಡ ದುಡ್ಡು ಉಳಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ ಯಾರೂ ನನ್ನ ಕಡೆಯಿಂದ ದುಡ್ಡು ಇಸ್ಕೊಂಡ್ಬಿಟ್ಟಿದ್ದಾರೆ ಕೊಡ್ತಾ ಇಲ್ಲ ಸಮಯಕ್ಕೆ ಸರಿಯಾಗಿ ಈ ರೀತಿಯಾಗಿ ಅನೇಕ ವಿಚಾರಗಳು ನಿಮ್ಮ ತಲೆಯಲ್ಲಿ ತುಂಬಿಕೊಂಡುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು ಒಬ್ಬರೇ ಯೋಚನೆ ಮಾಡುವಂಥದ್ದು ಮಾನಸಿಕವಾಗಿ ಚಿಂತೆ ಮಾಡ್ತಕ್ಕಂಥದ್ದು ಒಂದು ಮಹೋನ್ನತ ಜವಾಬ್ದಾರಿ ಇದೆ ಈ ಎಲ್ಲ ಜವಾಬ್ದಾರಿಗಳನ್ನು ನಾನು ಹೇಗೆ ಸರಿ ಮಾಡಬೇಕು ಅನ್ನುವಂತಹ ಒಂದು ಚಿಂತನೆ ಬಹಳ ಇಲ್ಲದೆ ಇದ್ರೂ ಕೂಡ ಸ್ವಲ್ಪನಾದರೂ ಕೆಲವೊಬ್ಬರಿಗೆ ಬಹಳ ಕೆಲವೊಬ್ಬರಿಗೆ ಅವರವ್ರು ಇರುವಂಥ ಕಂಡೀಷನಲ್ಲೇ ದೊಡ್ಡದೇ ಆಗುತ್ತೆ ಈ ರೀತಿಯಾಗಿ ಒಂದು ಚಿಂತನೆ ಅನ್ನುವಂಥದ್ದು ನಿಮ್ಮ ತಲೆಯಲ್ಲಿರುತ್ತೆ ಚಿಂತನೆ ಇರಲಿ ನಿಜವಾಗ್ಲೂ ಕೂಡ ಅದು ಒಳ್ಳೆಯ ವಿಚಾರ ಆದರೆ ಮಾನಸಿಕವಾಗಿ ಭಾವನಾತ್ಮಕವಾಗಿ ಬಹಳ ಆಳವಾಗಿ ಚಿಂತೆ ಬೇಡ ನೀವಿರುವಂಥ ಕಂಡೀಷನ್ನಲ್ಲಿ ನೀವಿರುವಂಥ ಪರಿಸ್ಥಿತಿಯಲ್ಲಿ ಏನು ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅಷ್ಟನ್ನ ಮಾತ್ರ ನೀವು ಪ್ರಯತ್ನ ಮಾಡಿ ಯಾಕಂತಂದ್ರೆ ಅತಿಯಾದರೆ ಅಮೃತ ವಿಷಯ ಆಗುತ್ತೆ ನೀವು ಹೆಚ್ಚಾಗಿ ಚಿಂತೆ ಮಾಡೋದ್ರಿಂದ ಏನಾಗುತ್ತೆ ಆರೋಗ್ಯದ ಮೇಲೆ ಪರಿಣಾಮಗಳು ಬೀರುವಂತಹ ಸಾಧ್ಯತೆಗಳಿರುತ್ತೆ ಯಾಕಂತಂದರೆ ನಿಮಗೆ ಆರೋಗ್ಯ ಅನಾರೋಗ್ಯಗಳು ಆಯಿತು ಅಂತಂದರೆ ಆರ್ಥಿಕದ ಮೇಲೆ ಆರ್ಥಿಕ ಪರಿಸ್ಥಿತಿಯ ಮೇಲೆ ಮನೆ ಸಮಸ್ಯೆಯ ಮೇಲೆ ಬಹಳಷ್ಟು ಹೊಡೆತಗಳು ಬೀಳುವಂತಹ ಸಾಧ್ಯತೆಗಳು ಇರೋದರಿಂದ ನೀವು ಮೆಂಟಲಿ ಫಿಸಿಕಲಿ ಫಿಟ್ ಆಗಿರೋದು ಎಷ್ಟು ಇಂಪಾರ್ಟೆಂಟ್ ಅನ್ನುವಂಥದ್ದನ್ನು ನೀವು ಹಿಂತಿರುಗಿ ನೋಡಿ ನೀವು ಬಂದಿರುವಂಥ ದಾರಿ ನೀವಿರುವಂಥ ಕಂಡೀಷನ್ನೇ ನಿಮಗೆ ಅರ್ಥ ಆಗುತ್ತೆ ಇದು ನಿಜಾನ ಸುಳ್ಳ ನಿಮ್ಮ ಅಭಿಪ್ರಾಯವನ್ನು ತಿಳಿಸುವಂಥದ್ದನ್ನು ದಯವಿಟ್ಟು ಮರಲಿಕ್ಕೆ ಹೋಗಬೇಡಿ ಇನ್ನು ನೀವೊಂದು ದೊಡ್ಡ ಗುಂಪಿನಲ್ಲಿ ಇರುವಂತಹ ರೀತಿಯಲ್ಲಿ ಕಂಡು ಬರುತ್ತೆ ದೈನಂದಿನ ಚಟುವಟಿಕೆಗಳು ನಡೀತಾ ಇರುತ್ತೆ ಕೆಲಸ ಮಾಡ್ತಾ ಇರ್ತೀರಿ ಕೆಲಸದ ಒತ್ತಡ ಸಹಜವಾಗಿರುತ್ತೆ ಜನಗಳ ಒತ್ತಡಗಳು ಸಾಕಷ್ಟು ಇರ್ತವೆ ಅದ್ರ ಮಧ್ಯದಲ್ಲಿನೇ ಓಡ್ತಾ ಇದೀರಿ ನೀವು ನಿಂದಿರ್ತಾ ಇಲ್ಲ ಇದು ನಿಮ್ ಪ್ಲಸ್ ಪಾಯಿಂಟ್ ಯಾಕಂತ ನೀವೇನಾದ್ರೂ ನಿಂತ್ ಬಿಟ್ಟಿದ್ರೆ ಬಹಳ ಹಿಂದೆ ಬಿದ್ದ್ಬಿಟ್ಟಿರೋರು ಬಿಟ್ಟಿರೋರು ಯಾಕಂತಂದ್ರೆ ಓಡ್ತಾ ಇದ್ದೀರಿ ಇದು ಒಂದು ಒಳ್ಳೆ ಬೆಳವಣಿಗೆ ಅದರ ಜೊತೆ ಜೊತೆಯಲ್ಲೇ ನೀವು ಕೆಲಸ ಮಾಡುವಂತದ್ದು ಇದೆಯಲ್ಲ ಅದು ನಿಮಗೆ ಅನುಕೂಲತೆಯನ್ನ ಲಾಭವನ್ನ ಪ್ರಯೋಜನವನ್ನ ತಂದು ಕೊಡುತ್ತೆ ಕುಟುಂಬ ಸದಸ್ಯರು ಕೂಡ ನಿಮ್ಮ ನಿರೀಕ್ಷೆಗಳನ್ನು ಪೂರೈಸುವಂತಹ ಸಾಧ್ಯತೆಗಳು ಕೆಲವೊಂದು ಜನರಿಗೆ ಇದೆ ಕೆಲವೊಂದು ನೀವು ಎಕ್ಸ್ಪೆಕ್ಟೇಷನ್ ಇರೋ ಥರ ಆಗಲಿಲ್ವಲ್ಲ ನಾನು ಇವ್ರಿಗೋಸ್ಕರ ಇಷ್ಟು ಮಾಡ್ತಾ ಇದ್ದೀನಿ ಇವರು ನನಗೆ ರಿಪ್ಲೇಕ್ಸ್ ರಿಪ್ಲೇ ಯಾವ ಥರ ಮಾಡ್ತಾ ಇದ್ದಾರೆ ಅನ್ನುವಂಥ ಭಾವನೆಯೂ ಕೆಲವೊಂದು ಜನರಿಗೆ ಇರುವಂತಹ ಸಾಧ್ಯತೆಗಳು ತುಲಾ ತುಲಾರಾಶಿಯವರಿಗೆ ಕಂಡುಬರುತ್ತೆ ಜೊತೆಗೆ ನೀವೇನು ಕ್ಯಾಲ್ಕುಲೇಷನ್ ಮಾಡಿರ್ತೀರಿ ಆ ಕ್ಯಾಲ್ಕುಲೇಷನ್ ಪ್ರಕಾರವೇ ನಿಮ್ಮ ಕೆಲಸವನ್ನು ಅದನ್ನು ಕೊಂಡೊಯ್ಯುವಂತಹ ಸಾಧ್ಯತೆ ಇದೆಯಲ್ಲ ಅದು ತುಂಬ ಒಳ್ಳೆಯ ಫಲಗಳು ಒಳ್ಳೆಯ ಬೆಳವಣಿಗೆ ಇರುತ್ತೆ ನಿಮ್ಮದೇ ಆದಂಥ ಒಂದು ಶೈಲಿ ಇರುತ್ತೆ ನಿಮ್ಮದು ಕೆಲಸದಲ್ಲಿ ನಿಮ್ಮದೇ ಒಂದು ಚಾಕಚಕ್ಯತೆ ಇರುತ್ತೆ ಆ ಚಾಕಚಕ್ಯತೆಯನ್ನು ನಿಮ್ಮ ಶೈಲಿಯನ್ನು ನಿಮ್ಮ ಒಂದು ಕೌಶಲ್ಯಗಳನ್ನು ಬಳಸ್ಕೊಂಡು ನೀವು ಕೆಲಸವನ್ನು ಮಾಡೋದರಿಂದ ಬಹಳ ಅನುಕೂಲತೆಗಳು ಆಗುತ್ತೆ ಅನ್ನುವಂಥದ್ದು ಸ್ಪಷ್ಟವಾಗಿರುವಂಥದ್ದು ಇನ್ನು ಪ್ರೇಮಿಗಳಿಗೆ ಬಹಳಷ್ಟು ವಿಚಾರಗಳು ತಲೆಯಲ್ಲಿರುತ್ತೆ ಭವಿಷ್ಯತ್ತಿನಲ್ಲಿ ಬರಬೇಕಾಗಿರುವಂಥ ಸಮಸ್ಯೆಗಳು ಗೊಂದಲಗಳು ಇದನ್ನು ಯಾವ ರೀತಿ ಸರಿ ಮಾಡಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಆಲೋಚನೆಗಳು ಪ್ರೇಮಿಗಳು ಮಾಡುವಂತಹ ಸಾಧ್ಯತೆಗಳು ಕಂಡುಬರುತ್ತೆ ಪತಿಪತ್ನಿಯರಲ್ಲಿ ಬಾಂಧವ್ಯ ತುಂಬ ಚೆನ್ನಾಗಿರುತ್ತೆ ಹೊಂದಾಣಿಕೆ ಅನ್ನುವಂಥದ್ದು ಇದೆಯಲ್ಲ ಅದು ಬಹಳಷ್ಟು ಚೆನ್ನಾಗಿರುತ್ತೆ ಅದು ಕೂಡ ನಿಮಗೆ ಒಳ್ಳೆ ಫಲವೇ ಒಳ್ಳೆ ಬೆಲೆಯೇ ನಿಮಗೆ ತಂದು ಕೊಡುವಂತಹ ಸಾಧ್ಯತೆಗಳಿದೆ ಸಾರ್ವಜನಿಕ ಕೆಲವೊಂದು ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಂಥ ಸಾಧ್ಯತೆಗಳಿದೆ ಅಥವಾ ಸಾರ್ವಜನಿಕವಾಗಿ ಒಂದು ಚಿಂತನೆ ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ ನಿಮ್ಮ ನಿಮ್ಮೊಬ್ಬರ ಬಗ್ಗೆ ನೀವು ಯಾವತ್ತಿಗೂ ಯೋಚನೆ ಮಾಡೋರಲ್ಲ ಯಾಕಂತಂದರೆ ನಿಮ್ಮ ಬಗ್ಗೆ ನೀವು ಎಷ್ಟು ಯೋಚನೆ ಮಾಡ್ತೀರಿ ನಿಮ್ಮ ನೆರೆಹೊರೆಯವರು ಅಕ್ಕಪಕ್ಕದವರು ನಿಮ್ಮ ಕುಲಬಾಂಧವರು ನಿಮ್ಮ ಮನೆಯವರು ಇದ್ರ ಬಗ್ಗೆನೂ ಕೂಡ ಬಹಳ ಚಿಂತನೆಯನ್ನು ಮಾಡುವಂತಹ ಸಾಧ್ಯತೆಗಳು ತುಲಾರಾಶಿಯವರಿಗೆ ಕಂಡುಬರುತ್ತೆ ಯಾವಾಗಲೂ ಹಾಗೆ ಅದು ಇವತ್ತಂತಲ್ಲ ಇನ್ನು ಇವತ್ತು ಸಾಯಂಕಾಲ ನಿಮಗೆ ಸಮಯ ಉಳಿತದೆ ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ ಈ ಉಳಿದಿರುವಂಥ ಸಮಯದಲ್ಲಿ ಯಾರದೋ ಜೊತೆಯಲ್ಲಿ ಒಂದು ವ್ಯವಹಾರ ವಿಷಯವಾಗಿಯೋ ಅಥವಾ ಆಪ್ತರ ಜೊತೆಯಲ್ಲಿನೋ ದೀರ್ಘವಾಗಿ ಮೊಬೈಲಲ್ಲಿ ಮಾತಾಡುವಂತಹ ಸಾಧ್ಯತೆಗಳು ಕೆಲವೊಂದು ಸಮಸ್ಯೆಗಳನ್ನು ಸರಿ ಮಾಡಿಕೊಳ್ಳುವಂಥ ನಿಟ್ಟಿನಲ್ಲಿ ಪ್ರಯತ್ನ ಮಾಡುವಂತಹ ಸಾಧ್ಯತೆಗಳು ತುಲಾ ರಾಶಿಯವರಿಗೆ ಕಂಡು ಬರುತ್ತೆ ವಿಡಿಯೋ ನಾನು ಅದೃಷ್ಟ ಸಂಖ್ಯೆ ತಿಳಿಸ್ಕೊಡ್ತೀನಿ ವಿಡಿಯೋ ಹೇಗನಿಸ್ತು ಅನ್ನುವಂಥದ್ದನ್ನು ಕಾಮೆಂಟ್ ಮಾಡೋದು ಮರಿಬೇಡಿ ಲೈಕ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅದೃಷ್ಟ ಸಂಖ್ಯೆ ತಿಳಿಸೋದಕ್ಕಿಂತ ಮುಂಚೆ ವೀಕ್ಷಕರೇ ನೀವಿನ್ನೂ ನಿಮ್ಮ ಜಾತಕ ಬರಸ ಇಲ್ವಾ ನಿಮ್ಮ ಮಕ್ಕಳ ಜಾತಕ ನೀವು ಇನ್ನು ತೆಗೆದುಕೊಂಡೇ ಇಲ್ವಾ ಜಾತಕ ತಗೊಳ್ಳುವಂತದಕ್ಕೆ ಒಂದು ಸುವರ್ಣ ಅವಕಾಶ ಇದೆ ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ ಈ ವಿಡಿಯೋದಲ್ಲ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ ಆ ವಿಡಿಯೋ ನೋಡದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈಗ್ಲೇ ಆರ್ಡರ್ ಮಾಡಿಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ ಅದೃಷ್ಟದ ಸಂಖ್ಯೆ ಒಂಬತ್ತು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರು ಇವತ್ತು ಬಹಳಷ್ಟು ಒಂದು ಬೌದ್ಧಿಕವಾಗಿರತಕ್ಕಂತಹ ಸಾಮರ್ಥ್ಯವನ್ನ ಹೊಂದುವಂತಹ ಸಾಧ್ಯತೆಗಳು ಪ್ರಜಂಟ ಪ್ರಜಂಡವಾಗಿರತಕ್ಕಂತಹ ಯೋಚನೆಗಳು ಬಹಳಷ್ಟು ಅದ್ಭುತವಾಗಿರುವಂತಹ ಪ್ರಚಂಡವಾದ ಒಂದು ಅದ್ಭುತವಾದಂತಹ ಯೋಜನೆಗಳು ನಿಮ್ಮ ಮನಸ್ಸಿನಲ್ಲಿ ಚಿಗುರು ಹೊಡಿಯುವಂತಹ ಸಾಧ್ಯತೆಗಳಿದೆ ಯಾಕಂತಂದ್ರೆ ಈ ಯೋಜನೆ ಯೋಚನೆಗಳು ಆಲೋಚನೆಗಳು ಭಾವನೆಗಳ ಜೊತೆಯಲ್ಲಿ ಬಹಳಷ್ಟು ಸಮಯ ಕಳೆಯೋರು ಅಂದ್ರೆ ವೃಶ್ಚಿಕ ರಾಶಿಯವರು ಅವ್ರದ್ದೇ ಆಗಿರ್ತಕ್ಕಂತಹ ಒಂದು ಪ್ರಪಂಚ ಅವ್ರದ್ದೇ ಆಗಿರ್ತಕ್ಕಂತಹ ಒಂದು ಯೋಜನೆ ಯೋಚನೆ ಒಂದು ಪ್ಲಾನ್ ಹಾಕಿದ್ರು ಅಂತಂದ್ರೆ ಬೇರೆ ಜನ ಹೇಳ್ತಾರೆ ವೃಶ್ಚಿಕ ರಾಶಿಯವರಿಗೆ ನೀವು ಇದನ್ನ ಸತ್ಯನ ಸುಳ್ಳು ಯೋಚನೆ ಮಾಡಿ ನಿಮ್ಮ ನಡೆ ನಮಗೆ ಅರ್ಥ ಆಗ್ತಾ ಇಲ್ವಲ್ಲ ನೀವು ಏನು ಯೋಚನೆ ಮಾಡ್ತಾ ಇದ್ರೆ ಒಳಗೆ ನಮ್ಗೆ ಗೊತ್ತೇ ಆಗಲ್ವಲ್ಲ ಅಥವಾ ನೀವು ಎಲ್ಲೂ ಬಿಟ್ಟೇ ಕೊಡಲ್ವಲ್ಲ ಇಷ್ಟು ಡಿಫ್ರೆಂಟ್ ಆಗಿದ್ದೀರಿ ಅನ್ನುವಂಥ ಮಾತು ಅದೆಷ್ಟು ಸಲ ನಿಮಗೆ ಹೇಳಿರ್ಬೋದು ಜನ ಅದೆಷ್ಟು ಸಲ ಹಿಂದೆ ಮುಂದೆ ಹೇಳಿರ್ಬೋದು ಯೋಚನೆ ಮಾಡಿ ಬೇಕಿದ್ದರೆ ಸುಳ್ಳಾದರೆ ಕಾಮೆಂಟ್ ಮಾಡಿ ನಿಜ ಆದರೂ ಕಾಮೆಂಟ್ ಮಾಡಿ ಯಾಕಂದರೆ ನಿಮ್ಮ ಅಭಿಪ್ರಾಯ ನಮಗೆ ಬಹಳ ಮುಖ್ಯವಾಗಿರತಕ್ಕಂಥ ವಿಚಾರ ಕೇವಲ ಸಕಾರಾತ್ಮಕ ಆಲೋಚನೆಗಳ ಬಗ್ಗೆ ಮಾತ್ರ ನೀವು ಯೋಚನೆ ಮಾಡೋದಿಲ್ಲ ಸಮಸ್ಯೆಗಳ ವಿರುದ್ಧವಾಗಿಯೂ ಕೂಡ ಹೋರಾಟ ಮಾಡುವಂತಹ ಒಂದು ಮನೋಭಾವನೆ ನಿಮ್ಮಲ್ಲಿ ಹುಟ್ಟುಕೊಳ್ಳುವಂಥದ್ದು ಇದೆಯಲ್ಲ ಅದು ತುಂಬಾ ಅದ್ಭುತವಾದಂತಹ ವಿಚಾರ ಇನ್ನು ಎಲ್ಲ ಬದ್ಧತೆಗಳು ಹಾಗೂ ಆರ್ಥಿಕ ವ್ಯವಹಾರಗಳನ್ನು ಎಚ್ಚರಿಕೆಯಿಂದ ನೀವು ನಿಭಾಯಿಸಬೇಕಾಗುತ್ತೆ ಯಾಕಂತಂದ್ರೆ ಇತ್ತೀಚೆಗೆ ಕೆಲವೊಂದು ಹಣ ಹಣಕಾಸಿನ ವಹಿವಾಟುಗಳು ಜಾಸ್ತಿ ನಡೀತಾ ಇದೆ ಲಾಭನೋ ನಷ್ಟನೋ ನಡೀತಾ ಇದೆ ಬಟ್ ಆದರೆ ನಡೆಯುವಂಥ ಸಂದರ್ಭದಲ್ಲಿ ಸ್ವಲ್ಪ ಹಣಕಾಸಿನ ವಿಚಾರಕ್ಕೆ ಇನ್ನೊಂದು ಸ್ವಲ್ಪ ಹೆಚ್ಚಿನ ಆದ್ಯತೆಯನ್ನ ನೀವು ಕೊಟ್ಟರೆ ಹಣಕಾಸಿನಲ್ಲಿ ಪ್ರಗತಿ ಆಗುವಂತಹ ಸಾಧ್ಯತೆಗಳು ವೃಶ್ಚಿಕ ರಾಶಿಯವರಿಗೆ ಇವತ್ತು ಕಂಡು ಬರ್ತಾ ಇರತಕ್ಕಂಥದ್ದು ಹಿರಿಯರ ನಡವಳಿಕೆ ಸ್ವಲ್ಪ ಮನಸ್ಸಿಗೆ ಬೇಸರ ತಂದು ಕೊಡಬಹುದು ನೀವು ಎಕ್ಸ್ಪೆಕ್ಟ್ ಮಾಡಿರೋ ಥರ ಇಲ್ಲದೆ ಇರಬಹುದು ಆದರೆ ಅದು ತಾತ್ಕಾಲಿಕವಾಗಿರುತ್ತೆ ಆಮೇಲೆ ಸರಿಯಾಗುವಂತಹ ಸಾಧ್ಯತೆಗಳು ಕಂಡುಬರುತ್ತೆ ಯಾವುದೇ ಒಂದು ಸಮಸ್ಯೆ ಇರಲಿ ತೊಂದರೆಗಳಿರಲಿ ಅದನ್ನು ನಿಮ್ಮ ನಿಯಂತ್ರಣದಲ್ಲಿಟ್ಕೊಳ್ಳುವಂತಹ ಪ್ರಯತ್ನವನ್ನು ನೀವು ಮಾಡಬೇಕಾಗುತ್ತೆ ಜೊತೆಗೆ ಶಾಂತವಾಗಿದ್ದುಕೊಂಡು ಆಲೋಚನೆಗಳನ್ನು ರೂಪಿಸ್ಕೊಂಡ್ರೆ ಬಹಳಷ್ಟು ಒಳ್ಳೆಯ ಫಲಗಳು ನಿಮಗೆ ಲಾಭಗಳು ನಿಮಗೆ ಸಿಗುವಂತಹ ಸಾಧ್ಯತೆಗಳಿದೆ ಇನ್ನು ನಿಮಗಾಗಿ ಈ ಈ ಪ್ರೇಮಿಗಳು ವಿರುದ್ಧ ಲಿಂಗದ ವ್ಯಕ್ತಿಗಳಿಗೆ ಬಹಳಷ್ಟು ಸಮಯವನ್ನು ಕೊಡುವಂಥದ್ದು ಅವ್ರ ಜೊತೆ ಎಲ್ಲೋ ಹೊರಗಡೆ ಸುತ್ತಾಡುವಂಥದ್ದು ಹೆಚ್ಚಿನ ಕಾಲ ಮೊಬೈಲ್ ಅಲ್ಲಿ ಮಾತಾಡುವಂಥದ್ದು ಈ ರೀತಿ ಆಗುವಂತಹ ಹೆಚ್ಚಿನ ಒಂದು ಬೆಲೆಯನ್ನ ಗೌರವವನ್ನ ಕೊಡ್ತಾರೆ ಪ್ರೇಮಿಗಳಿಗೆ ಪತ್ನಿಯರಲ್ಲೂ ಕೂಡ ಒಳ್ಳೆ ಬಾಂಧವ್ಯ ಅನ್ನುವಂಥದ್ದು ಇರುತ್ತೆ ಆದ್ರೆ ಕೆಲವೊಂದು ತಪ್ಪಾಗಿ ಭಾವಿಸುವಂತಹ ಸಾಧ್ಯತೆಗಳಿರುತ್ತೆ ಆ ತಪ್ಪು ಕಲ್ಪನೆಗಳನ್ನ ಬಿಟ್ಟು ನಿರಾಳವಾಗಿದ್ದುಕೊಂಡು ಇದ್ದರೆ ಇನ್ನೂ ಒಳ್ಳೆ ಫಲಗಳು ನಿಮಗೆ ಸಿಗುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ ಇನ್ನು ಯಾವುದೇ ಮುನ್ಸೂಚನೆ ಇಲ್ಲದೆ ಯಾರೋ ಒಬ್ಬರು ಅತಿಥಿಗಳು ಮನೆಗೆ ಭೇಟಿ ಕೊಡಬಹುದು ಅಥವಾ ನೀವು ಯಾರದೋ ಮನೆಗೆ ಹೋಗ್ಬೋದು ಈ ರೀತಿ ಆದಂತಹ ಸಾಧ್ಯತೆ ಕೆಲವೊಂದು ಜನರಿಗೆ ಕಂಡು ಬರುತ್ತೆ ಯಾವುದೇ ಕಾರಣದಿಂದ ನಿಮ್ಮ ಸ್ವಲ್ಪ ಸಮಯ ವ್ಯರ್ಥ ಆಯ್ತಲ್ಲ ಅನ್ನುವಂಥ ಚಿಂತೆ ಅಂತೂ ನಿಮಗೆ ಇರುತ್ತೆ ಇನ್ನೊಂದಿಷ್ಟು ಸಮಯವನ್ನು ನಾನು ಚೆನ್ನಾಗಿ ಉಪಯೋಗ ಮಾಡ್ಕೋಬಹುದಾಗಿತ್ತು ಆಗ್ಲಿಲ್ವಲ್ಲ ಅನ್ನುವಂಥ ಒಂದು ಚಿಂತೆ ಕೆಲವೊಂದು ಜನರಿಗೆ ಕಂಡು ಬರ್ತಾ ಇರತಕ್ಕಂಥದ್ದು ವೃಶ್ಚಿಕ ರಾಶಿಯವರಿಗೆ ಅದೃಷ್ಟ ಸಂಖ್ಯೆಯನ್ನು ತಿಳಿಸ್ಕೊಡ್ತೀನಿ ಆ ಈ ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಅನ್ನುವಂಥದ್ದನ್ನು ನಿಮ್ಮ ಅಭಿಪ್ರಾಯ ತಿಳಿಸೋದು ಮರಿಬೇಡಿ ವಿಡಿಯೋನ ಲೈಕ್ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಅದೃಷ್ಟ ಸಂಖ್ಯೆ ನೋಡೋದಕ್ಕಿಂತ ಮುಂಚೆ ವೀಕ್ಷಕರೇ ನೀವಿ ನಿಮ್ಮ ಜಾತಕ ಬರಸೇ ಇಲ್ವಾ ನಿಮ್ಮ ಮಕ್ಕಳ ಜಾತಕ ನೀವು ಇನ್ನು ತೆಗೆದುಕೊಂಡೇ ಇಲ್ವಾ ಜಾತಕ ತಗೊಳ್ಳುವಂತದಕ್ಕೆ ಒಂದು ಸುವರ್ಣ ಅವಕಾಶ ಇದೆ ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ ಈ ವಿಡಿಯೋದಲ್ಲ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ ಆ ವಿಡಿಯೋ ನೋಡದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈಗ್ಲೇ ಆರ್ಡರ್ ಮಾಡಿಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ ನಿಮ್ಮ ಅದೃಷ್ಟದ ಸಂಖ್ಯೆ ಎರಡು ಧನುರಾಶಿ ರಾಶಿ ಧನು ಪ್ರಯಾಣ ಬಹಳಷ್ಟು ದಡಿವಾದ ರೀತಿಯಲ್ಲಿ ಅನಿಸುತ್ತೆ ಅದು ಚಿಕ್ಕ ಪ್ರಯಾಣವಿರಲಿ ದೊಡ್ಡ ಪ್ರಯಾಣವಿರಲಿ ಪ್ರಯಾಣ ಅಂದರೆ ನಿಮಗೆ ಅಷ್ಟು ಕಷ್ಟನೇ ಯಾಕಂತಂದ್ರೆ ಕೆಲವೊಂದು ಸಂದರ್ಭದಲ್ಲಿ ಪ್ರಯಾಣ ನಿಮಗೆ ಅನಾರೋಗ್ಯ ಸಮಸ್ಯೆಗಳು ಬಾಧಿಸುವಂತ ಸಾಧ್ಯತೆಗಳು ಇರೋದ್ರಿಂದ ಅಲ್ಲಿ ಊಟ ಆಹಾರ ಗಾಳಿ ವಾತಾವರಣಗಳು ಇವೆಲ್ಲವೂ ಕೂಡ ನಿಮಗೆ ಹಿಡಿಸಲ್ಲ ಹಾಗಾಗಿ ಸ್ವಲ್ಪ ಪ್ರಯಾಣವನ್ನು ಸಾಧ್ಯವಾದಷ್ಟು ಅವಾಯ್ಡ್ ಮಾಡಿ ತೀರಾ ಅವಶ್ಯಕತೆ ಇದೆ ಅಂತಂದರೆ ಖಂಡಿತ ಮಾಡ್ಕೊಳ್ಳಿ ಇನ್ನು ಯಾವುದೇ ಈ ಹಿರಿಯರು ಸಲಹೆಯನ್ನು ಕೊಡುತ್ತಾರೆ ನಿಮಗೆ ಏನಾದರೂ ಒಂದು ವಿಚಾರಗಳನ್ನು ಅವರು ತಿಳಿಸ್ಕೊಡ್ತಾರೆ ಯಾವುದೇ ಸ್ಥಳಗಳ ಬಗ್ಗೆ ಯಾವುದೇ ಹಣಕಾಸಿನ ಬಗ್ಗೆ ಅಥವಾ ನೀವು ಎಡುವಂತಹ ನಿಮ್ಮ ಜೀವನದ ಕೆಲವೊಂದು ತಪ್ಪುಗಳ ಬಗ್ಗೆ ಅರಿವನ್ನು ಮೂಡಿಸುವಂತಹ ಪ್ರಯತ್ನ ಹಿರಿಯರು ಮಾಡುವಂತಹ ಸಾಧ್ಯತೆಗಳಿದೆ ಅದನ್ನ ಡೈರೆಕ್ಟಾಗಿ ಹೇಳ್ಬೋದು ಅಥವಾ ಇಂಡೈರೆಕ್ಟ್ ಆಗಿ ಹೇಳ್ಬೋದು ಮಾರ್ಮಿಕವಾಗಿ ಹೇಳ್ಬೋದು ಅದನ್ನು ಸೂಕ್ಷ್ಮವಾಗಿ ಗ್ರಹಿಕೆಯನ್ನು ಮಾಡಿ ಅದನ್ನು ನೀವು ಸರಿ ಮಾಡಿಕೊಳ್ಳುವಂಥ ಪ್ರಯತ್ನ ಮಾಡಿ ಯಾಕಂತಂದ್ರೆ ನಮ್ಮ ತಪ್ಪು ನಮ್ಗೆ ಅರ್ಥ ಆಗಲ್ಲ ಇವತ್ತಿಗೂ ಕೂಡ ಯಾಕಂತಂದ್ರೆ ನಮ್ಮ ತಪ್ಪನ್ನ ಬೇರೆಯವರೇ ಅದನ್ನ ಹೇಳಬೇಕು ಹೇಳಿದಾಗ ಏನಾಗುತ್ತೆ ಅದನ್ನ ಒಪ್ಕೊಂಡ್ರೆ ಆ ತಪ್ಪು ಸರಿ ಆಯ್ತು ಅಂತಾನೆ ಅರ್ಥ ಅದನ್ನ ಒಪ್ಕೊಳ್ಳದೆ ಮತ್ತೆ ನಾವು ವಾದ ಮಾಡಿದ್ವಿ ಅಂತಂದ್ರೆ ಮತ್ತೆ ತಪ್ಪು ಮಾಡ್ತಾ ಇದ್ದೀವಿ ಅಂತ ಅರ್ಥ ಒಂದ್ ವೇಳೆ ತಪ್ಪಿನ ವಿಷಯವಾಗಿ ಏನಾದ್ರೂ ಇದ್ರೆ ಹಾಗಾಗಿ ನೀವು ಸ್ವಲ್ಪ ಎಚ್ಚರಿಕೆ ಇದ್ದಿದ್ರೆ ಒಳ್ಳೇದು ಮಕ್ಕಳ ವಿಚಾರಕ್ಕೆ ಸಂಬಂಧಪಟ್ಟಂತಹ ಒಂದು ಚಿಂತೆ ಇರುತ್ತೆ ನಿಮಗೆ ಮಕ್ಕಳು ಓದ್ಕೊಂಡಿದ್ದಾರೆ ಕೆಲಸ ಸಿಗುತ್ತಾ ಇಲ್ಲ ಅವರು ಸರಿಯಾಗಿ ಓದ್ತಾರೋ ಓದಲ್ವೋ ಅವರ ಆರೋಗ್ಯ ಸುಧಾರಣೆ ಆಗುತ್ತಾ ಆಗಲ್ವ ಮಕ್ಕಳಿಗೆ ಮದುವೆ ಮಾಡಬೇಕು ಅದು ಸರಿಯಾದ ಸಮಯಕ್ಕೆ ಆಗುತ್ತಾ ಇಲ್ವಾ ಈ ರೀತಿ ಏನಾದರೂ ಒಂದು ಮಕ್ಕಳ ದಿಸೆಗೆ ಸಂಬಂಧಿಸಿರುವಂತಹ ಒಂದು ಚಿಂತನೆ ನಿಮ್ಮ ಮನಸ್ಸಿನಲ್ಲಿ ಕಂಡು ಬರುವಂತಹ ಸಾಧ್ಯತೆಗಳಿದೆ ಅವರ ಬೇಕು ಬೇಡಗಳನ್ನು ಕೂಡ ನೀವು ನೋಡಿಕೊಳ್ಳುವಂತಹ ಅವಶ್ಯಕತೆ ಕೂಡ ಧನು ರಾಶಿಯವರಿಗೆ ಇವತ್ತು ಕಂಡು ಇನ್ನು ಕೆಲವೊಂದು ವಿಷಯಗಳನ್ನು ಮರೆತು ಬಿಡುವಂತಹ ಸಾಧ್ಯತೆಗಳಿದೆ ಆ ಯಾವುದೋ ಒಂದು ಕೊಡ್ಕೊಳ್ಳುವಿಕೆ ಇರುತ್ತೆ ಅದನ್ನು ಮರೆತು ಬಿಡ್ತೀರಿ ನೆನಪು ಕಡಿಮೆ ಆಗುವಂಥದ್ದು ಅಥವಾ ಅವರೇ ನೆನಪಿಸುವಂತಹ ಸಾಧ್ಯತೆಗಳು ಕೂಡ ಕೆಲವೊಂದು ಜನ ಈ ಹಿಂದೆನೂ ಕೂಡ ಭಾಳಷ್ಟಲ್ಲೇ ಈ ಥರ ಆಗಿದೆ ನಿಜನ ಸುಳ್ಳ ಯೋಚನೆ ಮಾಡಿ ಯಾರಿಗೋ ದುಡ್ಡು ಕೊಟ್ಟಿರ್ತೀರಿ ಅಥವಾ ಯಾರಿಗೋ ಏನೋ ಮಾತು ಕೊಟ್ಟಿರ್ತೀರಿ ಅದು ನೆನಪೇ ಇರಲ್ಲ ನಿಮಗೆ ಆಮೇಲೆ ಅಯ್ಯೋ ಹೌದಲ್ಲ ನಾನು ನಿಮಗೆ ಮಾತು ಕೊಟ್ಟಿದ್ದೆ ಅಥವಾ ಅವ್ರು ಕೊಡೋದಿತ್ತಲ್ವಾ ಅಥವಾ ನಾನು ಅವ್ರಿಗೆ ಕೊಡೋದಿತ್ತಲ್ವ ಈ ರೀತಿಯಾಗಿ ಆಮೇಲೆ ನೆನಪಾಗುತ್ತೆ ನಿಜಾನ ಸುಳ್ಳ ಬೇಕಿದ್ರೆ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಯಾಕಂದ್ರೆ ನಿಮ್ಮ ಕಾಮೆಂಟ್ ನಮಗೆ ಭಾಳ ಮುಖ್ಯ ಇನ್ನು ನಿಮ್ಮ ಪ್ರಯತ್ನಗಳು ಇವತ್ತು ಫಲ ಕೊಡುತ್ತೆ ನೀವೇನು ಪ್ರಯತ್ನ ಮಾಡ್ತೀರಿ ಆ ಪ್ರಯತ್ನಗಳು ಫಲ ಕೊಡುತ್ತೆ ನಿಮ್ಮ ಹತ್ರ ಇರುವಂಥ ಯಾವುದೋ ಬೆಲೆ ಬಾಳುವಂಥ ವಸ್ತುಗಳಿದ್ದರೆ ಕಳುವಾಗುವಂಥ ಸಾಧ್ಯತೆ ಇರುತ್ತೆ ಅದ್ರ ಬಗ್ಗೆ ಯಾಕಂದ್ರೆ ಮರು ಮರುವಿನ ಕಾರಣದಿಂದಾಗಿನೂ ಆಗ್ಬೋದು ಕೆಲವೊಂದು ಸಲ ಹಾಗಾಗಿ ಇದ್ರ ಬಗ್ಗೆ ಗಮನವನ್ನು ಹರಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿ ಇವತ್ತಿಗೂ ನೀವು ನಗುನಗತಾ ಇರ್ತೀರಿ ಯಾಕಂತಂದರೆ ಕೋಪಗೊಳ್ಳಲ್ಲ ಸಡನ್ನಾಗಿ ನೀವು ಕೋಪಗೊಳ್ಳಲ್ಲ ಮತ್ತು ಕೋಪ ಬಂದರೆ ಏನೂ ಉಳಿಯೋಲ್ಲ ಆ ಥರ ವ್ಯಕ್ತಿತ್ವ ಏನು ಉಳಿಯಲ್ಲ ಅಂತಂದರೆ ಅಷ್ಟು ಬೇಗನೆ ಕೋಪಗೊಳ್ಳಕ್ಕೆ ಹೋಗಲ್ಲ ನೀವು ಕೋಪಗೊಂಡ್ರೆ ಅಂತಂದರೆ ಯಾರು ಅಪೋಸಿಟ್ ಆಗಿ ಮಾತಾಡೋದಿಲ್ಲ ಅಷ್ಟು ಸ್ಟ್ರಾಂಗ್ ಆಗಿರುವಂತಹ ಸಾಧ್ಯತೆಗಳು ಧನು ರಾಶಿಯವರಿಗೆ ಇರುತ್ತೆ ಇನ್ನು ಇವತ್ತು ಪ್ರೇಮಿಗಳಿಗೆ ಕೆಲವೊಂದು ಯೋಜನೆಗಳನ್ನು ರೂಪಿಸ್ಕೊಳ್ಳುವಂಥದ್ದು ಭವಿಷ್ಯತ್ತಿಗೆ ಬೇಕಾಗಿರುವಂಥ ಯೋಜನೆಗಳು ಕೆಲವೊಂದು ಜನಗಳಿಗೆ ಸಂಬಂಧಿಸಿರತಕ್ಕಂತಹ ಎಚ್ಚರಿಕೆಗಳನ್ನು ನೀವು ಪಾಲಿಸುವಂತಹ ಸಾಧ್ಯತೆಗಳು ಪ್ರೇಮಿಗಳಿಗೆ ಬಹಳ ವಿಶೇಷವಾಗಿ ಕಂಡು ಬರ್ತಾ ಇರತಕ್ಕಂಥದ್ದು ಇನ್ನು ಜನರೊಂದಿಗೆ ಬೆರೆಯುವಂಥದ್ದು ಅಷ್ಟು ಒಳ್ಳೆಯ ಫಲ ಕೊಡದೇ ಇದ್ರೂ ಕೂಡ ಒಂದು ಹಂತದಲ್ಲಿ ಅವಶ್ಯಕತೆ ಎಷ್ಟಿದೆ ಅದನ್ನು ಬೆರೆಯುವಂತಹ ಪ್ರಯತ್ನವನ್ನು ನೀವು ಧನು ರಾಶಿಯವರು ಇವತ್ತು ಮಾಡಬೇಕಾಗತ್ತೆ ಧನು ರಾಶಿಯವರಿಗೆ ಬಹಳ ಒಳ್ಳೆ ಒಳ್ಳೆಯ ಫಲಗಳು ಇವತ್ತಿದೆ ಆದರೂ ಜನಗಳ ಜೊತೆ ಇರಿ ಉಳಿದಿದ್ದಂತೂ ಎಲ್ಲ ಫಸ್ಟ್ ಕ್ಲಾಸ್ ಆಗಿದೆ ಬಗ್ಗೆ ಚಿಂತೆ ಮಾಡುವಂತ ಅವಶ್ಯಕತೆ ಇಲ್ಲ ಅದೃಷ್ಟ ಸಂಖ್ಯೆ ಆದ್ರೆ ಲೈಕ್ ಶೇರ್ ಮಾಡಿ ನಿಮ್ಮ ಈ ಚಾನಲ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಅಹ್ ಧನು ರಾಶಿಯವರ ಅದೃಷ್ಟ ಸಂಖ್ಯೆ ತಿಳಿಸೋದ್ಕಿಂತ ಮುಂಚೆ ವೀಕ್ಷಕರೇ ನಿಮ್ಮ ಜಾತಕ ಬರಸೇ ಇಲ್ವಾ ನಿಮ್ಮ ಮಕ್ಕಳ ಜಾತಕ ನೀವು ಇನ್ನು ತೆಗೆದುಕೊಂಡೇ ಇಲ್ವಾ ಜಾತಕ ತಗೊಳ್ಳುವಂತದಕ್ಕೆ ಒಂದು ಸುವರ್ಣ ಅವಕಾಶ ಇದೆ ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ ಈ ವಿಡಿಯೋದಲ್ಲ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ ಆ ವಿಡಿಯೋ ನೋಡದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ ಅದೃಷ್ಟ ಸಂಖ್ಯೆ ಎಂಟು ಮಕರ ರಾಶಿ ಮಕರ ರಾಶಿಯವರು ಇವತ್ತು ಆರೋಗ್ಯಕ್ಕೆ ಸಂಬಂಧಿಸಿರತಕ್ಕಂತಹ ಕೆಲವು ಸಮಸ್ಯೆಗಳನ್ನ ಎದುರಿಸಬಹುದು ಯಾರೋ ಕೆಲವೊಂದು ಜನ ಬಹಳ ದಿನಗಳಿಂದ ನೋವಾಗ್ತಾ ಇದೆ ಬಹಳ ದಿನದಿಂದ ತೊಂದರೆ ಆಗ್ತಾ ಇದೆ ಹಾಸ್ಪಿಟ್ಲಿಗಾದ್ರೂ ಹೋಗಬೇಕು ಅಥವಾ ಯಾರಿಗೋ ಒಂದು ಚಿಕ್ಕ ಏನಾದರೂ ಒಂದು ಮಾತ್ರೆ ತೊಗೊಳೋದಿರ್ಬೋದು ಅಥವಾ ದೈನಂದಿನ ಮಾತ್ರೆಗಳು ಬಹಳ ದಿನಗಳಿಂದ ನೀವು ವಯಸ್ಸಾದವರಿದ್ರೆ ಮತ್ತೆ ತೋರಿಸುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು ಆರೋಗ್ಯ ದಿಶೆಯಲ್ಲಿ ನೀವು ಎಚ್ಚರಿಕೆ ಇರಬೇಕು ನೀವು ಊಟ ಮಾಡುವಂಥ ಆಹಾರದಿಂದ ಹಿಡಿದು ಸೇವಿಸುವಂಥ ಗಾಳಿಯವರೆಗೇನು ಕೂಡ ಒಳ್ಳೆಯ ವಾತಾವರಣವನ್ನು ನೋಡಿಕೊಳ್ಳುವಂಥ ವ್ಯಕ್ತಿ ಯಾಕಂತಂದರೆ ಮಕರ ರಾಶಿಯವರು ತುಂಬ ಸೂಕ್ಷ್ಮವಾಗಿರ್ತಾರೆ ಮೃದುವಾಗಿರ್ತಾರೆ ಈ ಕಾರಣದಿಂದಾಗಿ ಸ್ವಲ್ಪ ವಾತಾವರಣವನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡು ನಡೆದು ನಡೆಯುವಂತ ಪ್ರಯತ್ನವನ್ನ ಮಾಡ್ಕೋಬೇಕಾಗುತ್ತೆ ಜಾಸ್ತಿ ತಿನ್ನುವಂಥದ್ದು ಅದು ಒಳ್ಳೆಯದಲ್ಲ ಲಿಮಿಟೇಷನ್ ಆಗಿರಬೇಕು ಕಡಿಮೆ ತಿಂದರೆ ಆರೋಗ್ಯದ ಮೇಲೂ ಪರಿಣಾಮ ಆಗುವಂಥದ್ದು ಈ ರೀತಿ ಬ್ಯಾಲೆನ್ಸ್ ಮಾಡ್ತಾ ಹೋಗುವಂತ ಪ್ರಯತ್ನಗಳು ಕಂಡುಬರುತ್ತೆ ಆರೋಗ್ಯ ದಿಶೆಯಲ್ಲಿ ಇನ್ನು ಆರ್ಥಿಕವಾಗಿ ಆ ಕೆಲವೊಂದು ಬಿಕ್ಕಟ್ಟಿನಲ್ಲಿ ಸಿಕ್ಕಾಕೊಳ್ಳುವಂಥದ್ದು ಏನಪ್ಪಾ ಮಾಡೋದು ಯಾರು ದುಡ್ಡು ಕೊಡ್ಬೇಕಾಗಿದೆ ಕೊಡ್ತಾರಾ ಕೊಡಲ್ವಾ ಅಥವಾ ಯಾರಿಗೂ ನಾನು ದುಡ್ಡು ಕೊಡ್ಬೇಕಾಗಿದೆ ನಾನು ಕೊಡ್ಲಿಕ್ಕೆ ಆಗತ್ತಾ ಆಗಲ್ವಾ ಇವತ್ತಂತೂ ಬೆಳಗ್ಗೆ ತಕ್ಷಣ ಏನೋ ಒಂದು ವರ್ಕ್ಲೌಡ್ ಇರುತ್ತೆ ಫ್ರೆಶರ್ ಇರುತ್ತೆ ಬೇಗ ಹೇಳ್ಬೇಕು ಹೊರಗಡೆ ಹೋಗಬೇಕು ಹೊರಗಡೆ ಕೆಲಸಗಳನ್ನು ಮಾಡಬೇಕು ಈ ರೀತಿಯಾದಂತಹ ಒಂದು ಪ್ರಯತ್ನಗಳು ನಿಮಗೆ ನಡೆಯುವಂತಹ ಸಾಧ್ಯತೆಗಳು ಏನೋ ಒಂಥರ ಇರ್ತೀರಿ ಏನಂದರೆ ಸ್ವಲ್ಪ ಅರ್ಜೆಂಟಲ್ಲಿ ಇರ್ತೀರಿ ಫಾಸ್ಟ್ ಆಗಿರ್ತೀರಿ ಈ ಥರ ಇರುವಂತಹ ಸಾಧ್ಯತೆಗಳು ಮಕರ ರಾಶಿಯವರಿಗೆ ಕಂಡು ಬರುತ್ತೆ ಅನಾರೋಗ್ಯಗಳು ಕೆಲವೊಂದು ಜನರಿಗೆ ಇದ್ರೂ ಕೂಡ ಚಟುವಟಿಕೆಯಿಂದ ಲವಲವಿಕೆಯಿಂದ ಇರೋದಕ್ಕೆ ಪ್ರಯತ್ನ ಮಾಡುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ ಜೀವನದ ಅನೇಕ ಸಮಸ್ಯೆಗಳು ಕೂಡ ಇವತ್ತು ಹೊರಗಡೆ ಬರ್ತವೆ ಆ ಹೊರಗಡೆ ಬರುವಂಥದ್ದನ್ನು ಹಂತ ಹಂತವಾಗಿ ಹಂತ ಹಂತವಾಗಿ ಒಂದೊಂದನ್ನಾಗಿ ಅದನ್ನ ಸರಿ ಮಾಡಿಕೊಂಡು ಹೋಗುವಂತ ನಿಟ್ಟಿನಲ್ಲಿ ಬಹಳಷ್ಟು ಕಷ್ಟಪಡುವಂತಹ ಸಾಧ್ಯತೆಗಳಿದೆ ಆ ಕಷ್ಟಪಟ್ಟು ಸಾಯಂಕಾಲ ಖುಷಿಯಾಗಿರ್ತೀರಿ ಒಳ್ಳೆಯ ಜ್ಞಾನ ಸಿಗುತ್ತೆ ಇವತ್ತು ಅನುಭವ ಸಿಗುತ್ತೆ ನೋಡಿ ಮಕರ ರಾಶಿಯವ್ರಿಗೆ ಕಷ್ಟ ಏನು ಅದೇನಲ್ಲ ಕಷ್ಟಗಳು ಮನುಷ್ಯನಿಗೆ ಬಂದಾಗ ಅನುಭವ ಜ್ಞಾನ ಅನ್ನೋದು ಸಿಗೋದು ಅದು ಯಾವುದೇ ಅಂಗಡಿಯಲ್ಲಿಟ್ಟು ಮಾರುವಂಥ ವಸ್ತು ಅಲ್ಲ ಈ ಕಷ್ಟಗಳು ಯಾಕೆ ಬರ್ತವೆ ಅಂತಂದ್ರೆ ನಮಗೆ ಅನುಭವವನ್ನು ಕಲಿಸೋದಕ್ಕೆ ಜ್ಞಾನವನ್ನ ಕಲಿಸೋದಕ್ಕೆ ಹೊಸ ಜೀವನಕ್ಕೆ ನಾಂದಿಯನ್ನು ಹಾಡೋದಕ್ಕೆ ಕಲಿಸ್ಕೊಡ್ತವೆ ಹಾಗಾಗಿ ಅದು ಕಲಿಬೇಕಷ್ಟೇನೆ ಅರ್ಥ ಮಾಡ್ಕೊಂಡ್ಬಿಡ್ಬೇಕಷ್ಟೇನೆ ಆ ಅರ್ಥ ನೀವು ಮಾಡ್ಕೊಳ್ಳುವಂತ ಸಾಧ್ಯತೆಗಳಿದೆ ಈ ತರದ ಅನುಭವಗಳು ನಿಮ್ ಜೀವನದಲ್ಲಿ ಸಾಕಷ್ಟು ಆಗಿದೆ ನಿಜಾನ ಸುಳ್ಳು ಕಾಮೆಂಟ್ ಮಾಡೋದು ಮರಿಬೇಡಿ ಇನ್ನು ಸಹಜವಾಗಿ ಕೆಲವೊಂದು ಬೇಸರ ಆದಾಗ ಚಿಂತೆಯಲ್ಲಿದ್ದಾಗ ಒಬ್ಬರೇ ಇರಬೇಕು ಯಾವುದೋ ಒಂದು ನಿಮ್ಮದೇ ಆದಂಥ ಒಂದು ಯೋಜನೆಯನ್ನು ರೂಪಿಸ್ಕೋಬೇಕು ಯಾವುದೋ ಒಂದು ಮ್ಯೂಸಿಕ್ ಕೇಳುವಂಥದ್ದು ಒಳ್ಳೆಯ ಇಷ್ಟವಾದ ಹಾಡು ಕೇಳುವಂಥದ್ದು ಈ ರೀತಿಯಾದಂತಹ ಸಾಧ್ಯತೆಗಳು ಕೆಲವೊಂದು ಜನರಿಗೆ ಕಂಡು ಬರ್ತಾ ಕೆಲಸದ ಸ್ಥಳದಲ್ಲಿ ಒಳ್ಳೆ ಫಲಿತಾಂಶಗಳೇ ನಿಮ್ಗೆ ಸಿಗುತ್ತೆ ಚಿಂತೆ ಮಾಡಲಿಕ್ಕೆ ಹೋಗ್ಬೇಡಿ ಧೈರ್ಯವಾಗಿ ಮುನ್ನುಗ್ಗಿ ಏನೋ ನಿಮ್ಮ ಮೇಲೆ ಇರುವಂತಹ ಅಧಿಕಾರಿಗಳು ಅಥವಾ ನಿಮ್ಮ ನಿಮ್ಗಿಂತ ಮೇಲ್ವರ್ಗದಲ್ಲಿರತಕ್ಕಂಥ ವ್ಯಕ್ತಿಗಳು ನಿಮ್ಮ ಬಗ್ಗೆ ಒಂದು ದೃಷ್ಟಿಯನ್ನು ಇಟ್ಟಿರ್ತಾರೆ ಅನ್ನುವಂಥದ್ದನ್ನು ಗಮನದಲ್ಲಿಡಿ ಹಾಗೆ ಹಾಗಾಗಿ ಈ ಕುರಿತಂತೆ ನೀವೇನು ತಪ್ಪುಗಳನ್ನ ಮಾಡದೆ ನಿಮ್ಮ ಕೆಲಸಗಳ ಕಡೆ ಹೆಚ್ಚಿನ ಆದ್ಯತೆಯನ್ನು ಕೊಡುವಂತಹ ಪ್ರಯತ್ನವನ್ನ ಮಕರ ರಾಶಿಯವ್ರು ಮಾಡಬೇಕಾಗುತ್ತೆ ವ್ಯಕ್ತಿತ್ವ ಕೂಡ ಇವತ್ತು ಸುಧಾರಿಸುತ್ತೆ ಒಳ್ಳೆ ಗೌರವ ಸಿಗುತ್ತೆ ನಿಮಗೆ ಹೊರಗಡೆನೂ ಕೂಡ ಒಳ್ಳೆ ಗೌರವದಿಂದ ತುಂಬಿರುತ್ತೆ ನಾನಿವತ್ತು ಪತಿಪತ್ನಿಯರ ಮಧ್ಯದಲ್ಲಿ ತುಂಬ ಚೆನ್ನಾಗಿದೆ ಸಹಜವಾಗಿ ನೀವು ಭಾಳ ಹೊಂದಾಣಿಕೆ ಮಾಡ್ಕೊಂಡು ಹೋಗುವಂಥ ವ್ಯಕ್ತಿ ಯಾಕಂತಂದರೆ ಭಾಳಷ್ಟು ಆರ್ಗ್ಯುಮೆಂಟ್ ಮಾಡೋದಾಗ್ಲಿ ಅಥವಾ ನೀವು ಹಿಂಗೆ ಇರಬೇಕು ಅನ್ನುವಂಥದ್ದು ವಿಚಾರಗಳಿಲ್ಲ ಹೆಂಗೆ ಸಿಚುವೇಶನ್ ಇದೆ ಹಂಗೆ ಅಡ್ಜಸ್ಟ್ ಆಗುವಂಥ ವ್ಯಕ್ತಿಗಳು ಮಕರ ರಾಶಿಯವರು ಅಂತ ಹೇಳ್ಬೋದು ನಿಮ್ಮ ಅದೃಷ್ಟ ಸಂಖ್ಯೆಯನ್ನು ತಿಳಿಸ್ತೀನಿ ಅದಕ್ಕಿಂತ ಮುಂಚೆ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ಸ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸ್ಕೊಡಿ ಅಂತ ಹೇಳ್ತಾ ಈ ದಿನದ ನಿಮ್ಮ ಅದೃಷ್ಟದ ಸಂಖ್ಯೆಯನ್ನ ನೋಡೋದ್ಕಿಂತ ಮುಂಚೆ ವೀಕ್ಷಕರೇ ನೀವಿನ್ನೂ ನಿಮ್ಮ ಜಾತಕ ಬರಸೇ ಇಲ್ವಾ ನಿಮ್ಮ ಮಕ್ಕಳ ಜಾತಕ ನೀವಿ ತೆಗೆದುಕೊಂಡೇ ಇಲ್ವಾ ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ ಈ ವಿಡಿಯೋದಲ್ಲ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ ಆ ವಿಡಿಯೋ ನೋಡದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈಗ್ಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ ಅದೃಷ್ಟದ ಸಂಖ್ಯೆ ಎಂಟು ಕುಂಭರಾಶಿ ಕುಂಭರಾಶಿ ಅವರಿಗೆ ನೋಡಿ ಸಾಕಷ್ಟು ಕೆಲಸದ ಒತ್ತಡ ಇರುತ್ತೆ ಬೆಳಿಗ್ಗೆ ಇವತ್ತು ಬೇಗನೆ ಹೇಳ್ತೀರಿ ಬಹಳಷ್ಟು ಕೆಲಸ ಇದೆಯಪ್ಪ ನಾನು ಬೇಗನೆ ಹೋಗಬೇಕು ಆಫೀಸಿಗೆ ಹೋಗ್ಬೇಕು ಕೆಲಸಕ್ಕೆ ಹೋಗಬೇಕು ನನಗೆ ದೈನಂದಿನ ಕೆಲಸವನ್ನು ನಾನು ಫಾಸ್ಟಾಗಿ ಮಾಡಬೇಕು ವರ್ಕ್ ವರ್ಕ್ಲೋಡ್ ಇದೆ ಅನ್ನುವಂಥ ಒಂದು ಭಾವನೆಗಳು ನಿಮ್ಮ ಮನಸ್ಸಿನಲ್ಲಿರುತ್ತೆ ಆದರೆ ಫಿಸಿಕಲಿ ಸ್ವಲ್ಪ ವೀಕ್ ಆದೋ ಥರ ಕಾಣ್ತೀರಿ ಬೆಳಿಗ್ಗೆ ಬೆಳಿಗ್ಗೆ ಸ್ವಲ್ಪ ಹೇಳುವಾಗ ಸ್ವಲ್ಪ ಸುಸ್ತು ಅಂತ ಅನ್ನಿಸ್ತದೆ ಬೇಗನೆ ಹೇಳಲಿಕ್ಕೆ ಕಷ್ಟ ಆಗ್ಬೋದು ಆದರೂ ಕೂಡ ಒತ್ತಡದಿಂದ ಹೇಳ್ತೀರಿ ದೈನಂದಿನ ನಿಮ್ಮ ಕೆಲ್ಸಕ್ಕೆ ಹೋಗುವಂಥ ಸಾಧ್ಯತೆಗಳು ಇರುತ್ತೆ ಈ ಸ್ವಲ್ಪ ಸುಸ್ತು ಬೇಸರಗಳ ಮಧ್ಯದಲ್ಲಿಯೂ ಕೂಡ ಆರೋಗ್ಯ ಚೆನ್ನಾಗಿರುತ್ತೆ ಅಂಥದ್ದೇನು ನೀವು ಚಿಂತೆ ಮಾಡುವಂತ ಅವಶ್ಯಕತೆ ಇಲ್ಲ ಇನ್ನು ನಿಮಗೆ ಮದುವೆ ಆಗಿಲ್ಲ ಅಂತಂದ್ರೆ ಮದುವೆ ಬಗ್ಗೆ ಏನಾದರೂ ಪ್ರೊಸೆಸ್ ನಡೆಯುವಂಥದ್ದು ಮಾತುಕತೆ ನಡೆಯುವಂಥದ್ದು ಅಥವಾ ಎಲ್ಲೋ ನಿಮಗೆ ಅರಿವಿಲ್ಲದಂತೆ ಮನೆಯಲ್ಲೋ ಅಥವಾ ಹೊರಗಡೆನೋ ಅದ್ರ ಬಗ್ಗೆ ಮಾತುಕತೆ ಆಗುವಂಥ ಸಾಧ್ಯತೆಗಳು ಕಂಡು ದೊಡ್ಡ ಪ್ರಮಾಣದಲ್ಲಿ ಬದಲಾವಣೆ ಆಗದೆ ಇದ್ರೂ ಕೂಡ ಒಂದು ಹಂತದಲ್ಲಿ ಚೆನ್ನಾಗಿದೆ ಮದುವೆ ವಿಚಾರವಾಗಿ ಏನು ನಿಮಗೆ ಮದುವೆ ಆಗಿದ್ರೆ ಮಕ್ಕಳ ವಿಚಾರ ಬಗ್ಗೆ ಚಿಂತೆಯನ್ನು ಮಾಡುವಂತಹ ಸಾಧ್ಯತೆಗಳಿದೆ ಮಕ್ಕಳು ಓದಿದ್ದಾರೆ ಅವರಿಗೆ ಕೆಲಸ ಸಿಗುತ್ತೋ ಇಲ್ಲೋ ಅಥವಾ ಮಕ್ಕಳು ಒಳ್ಳೆ ಸ್ಕೂಲಲ್ಲಿ ಹಾಕಿದ್ದೀನಿ ಓದು ಅವರಿಗೆ ತಲೆಗೆ ಹತ್ತುತ್ತೋ ಇಲ್ಲೋ ಅಥವಾ ಮಕ್ಕಳಿಗೆ ಮದುವೆ ಮಾಡಬೇಕು ಅದ ಆಗುತ್ತಾ ಇಲ್ಲ ಈ ರೀತಿಯಾದಂತಹ ಮಕ್ಕಳಿಗೆ ಸಂಬಂಧಿಸಿರುವಂತಹ ಚಿಂತೆ ಅಥವಾ ಅವರಿಗೆ ಬೇಕು ಬೇಡಗಳು ಅವ್ರಿಗೆ ಇಷ್ಟವಾಗಿರುವಂತಹ ವಸ್ತುಗಳನ್ನು ಕೊಡಿಸಿಕೊಡುವಂಥದ್ದು ಈ ರೀತಿಯಾಗಿ ಕೆಲವೊಂದು ಪ್ರೋಸೆಸ್ಗಳು ನಡೆಯುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು ಜೊತೆಗೆ ಇವತ್ತು ಮನೆಯಲ್ಲಿರುವಂತಹ ಯಾವುದೇ ಸದಸ್ಯರಿಗೋಸ್ಕರ ಆರೋಗ್ಯದ ಬಗ್ಗೆ ಚಿಂತೆ ಮಾಡಬಹುದು ಕೆಲವೊಂದು ದುಡ್ಡು ಕೂಡ ಖರ್ಚು ಮಾಡಿಕೊಳ್ಳುವಂತಹ ಸಂದರ್ಭಗಳು ಬರ್ಬೋದು ಇನ್ನು ಸಂಬಂಧಗಳು ಚೆನ್ನಾಗಿ ಸುಧಾರಣೆ ಆಗತ್ತೆ ಇವತ್ತು ಯಾಕಂದ್ರೆ ಯಾರ ಜೊತೆನೋ ಮಾತಾಡಿಲ್ಲ ಅಂತಂದ್ರೆ ಇವತ್ತು ಮಾತುಕತೆ ಆಗ್ಬೋದು ಒಳ್ಳೆ ಬಾಂಧವ್ಯ ಬೆಸಿಬಹುದು ಹಾಗಾಗಿ ಸಂಬಂಧಗಳಲ್ಲಿ ಒಳ್ಳೆ ಹೊಂದಾಣಿಕೆ ಅನ್ನುವಂಥದ್ದು ಕಂಡು ಇನ್ನು ಈ ಪ್ರೇಮಿಗಳಿಗೆ ಒಳ್ಳೆಯ ದಿನ ಯಾಕಂತಂದ್ರೆ ಏನಾದರೂ ನಿರ್ಧಾರ ತೆಗೆದುಕೊಳ್ಳೋಕೆ ಒಳ್ಳೆ ದಿನ ಮದುವೆ ವಿಚಾರವಾಗಿ ಕೂಡ ಕೆಲವೊಂದು ಪ್ರೋಸೆಸ್ಗಳು ಪ್ರೇಮಿಗಳ ಮಧ್ಯದಲ್ಲಿ ನಡೆಯುವಂತಹ ಸಾಧ್ಯತೆ ಮಾತುಕತೆಗಳು ನಡೆಯುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ ಇನ್ನು ನೀವು ಕೆಲಸದ ಸ್ಥಳಕ್ಕೆ ಹೋಗ್ತಾ ಇದ್ದೀರಾ ನೀವು ಯಾವುದೇ ಸಿಕ್ ಮಾಡಲಿ ದೊಡ್ಡದೇ ಮಾಡಲಿ ವ್ಯಾಪಾರ ಮಾಡಲಿ ವಹಿವಾಟು ಮಾಡಲಿ ಏನೇ ಮಾಡಲಿ ಆ ಕೆಲಸದಲ್ಲಿ ನಿಮಗೆ ಸಹೋದ್ಯೋಗಿಗಳಿಂದ ಒಳ್ಳೆಯ ಬೆಂಬಲ ಸಿಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು ಇದು ಕೂಡ ಒಂದು ಒಳ್ಳೆ ಬೆಳವಣಿಗೆ ಅಂತ ಹೇಳ್ಬೋದು ಇನ್ನು ನಿಮ್ಮ ಮನೆಯಲ್ಲಿರ್ತಕ್ಕಂತಹ ಯಾರಾದರೂ ವ್ಯಕ್ತಿಗಳು ನಿಮ್ಮೊಂದಿಗೆ ಸಮಯವನ್ನು ಕಳಿಲಿಕ್ಕೆ ಬಯಸ್ತಾರೆ ಇವತ್ತು ಸಾಯಂಕಾಲ ಅನ್ನೋಷ್ಟೊತ್ತಿಗೆ ಎಲ್ಲ ಹೊರಗಡೆ ಹೋಗ್ಬೋದು ಅಥವಾ ಫಿಲ್ಮ್ಗೆ ಹೋಗ್ಬೋದು ಪಾರ್ಕ್ಗೆ ಹೋಗ್ಬೋದು ಕ್ರೀಡಾಂಗಣಕ್ಕೆ ಹೋಗ್ಬೋದು ಕ್ರೀಡಾ ಚಟುವಟಿಕೆಗಳಲ್ಲಿ ಭಾಗವಹಿಸಬಹುದು ಈ ರೀತಿ ಆಗಿರತಕ್ಕಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು ಇದು ಕೂಡ ತುಂಬಾ ಆರೋಗ್ಯ ದೃಷ್ಟಿಯಿಂದ ಬಹಳ ಒಳ್ಳೆ ಫಲಗಳು ಮಾನಸಿಕವಾಗಿನೂ ಕೂಡ ನೀವು ಮೆಂಟಲಿ ರಿಲೀಫ್ ಆಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು ಮತ್ತೆ ನೀವು ಒಳಗೆ ಒಂದು ನೋವಿದೆ ಇಷ್ಟೆಲ್ಲ ಕಷ್ಟಪಡ್ತಾ ಇದ್ದೀನಿ ನನಗೆ ಒಳ್ಳೇದೇ ಆಗ್ತಾ ಇಲ್ಲ ಕೈಯಲ್ಲಿ ದುಡ್ಡೇ ನಿಂದಿರ್ತಾ ಇಲ್ಲ ಮಾಡೋ ಕೆಲಸವೇ ಆಗ್ತಾ ಇಲ್ವಲ್ಲ ಅನ್ನುವಂಥ ಬೇಸರಗಳು ಕುಂಭರಾಶಿಯವರಲ್ಲಿ ಸಹಜವಾಗಿರುತ್ತೆ ಯಾಕಂತಂದ್ರೆ ಕುಂಭರಾಶಿಯವರು ಇಷ್ಟಕ್ಕೆ ಅಷ್ಟಕ್ಕೆ ಸ್ಯಾಟಿಸ್ಫ್ಯಾಕ್ಷನ್ ಆಗುವಂಥದ್ದಲ್ಲ ಮಾಡಿದ್ರೆ ಪರಿಪೂರ್ಣವಾಗಿ ಮಾಡಬೇಕು ದೊಡ್ಡ ಪ್ರಮಾಣದಲ್ಲಿ ಮಾಡಬೇಕು ಅನ್ನುವಂತಹ ಪ್ಲಾನ್ ಇಟ್ಕೊಂಡಿರುವಂತಹ ವ್ಯಕ್ತಿಗಳು ನಿಜಾನಾ ಸುಳ್ಳ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಯಾಕಂದ್ರೆ ನಿಮ್ಮ ಕಾಮೆಂಟ್ ನಮ್ಗೆ ಮುಖ್ಯ ಆಗುತ್ತೆ ಇನ್ನು ಇವತ್ತು ಪತಿಪತ್ನಿಯರು ಚೆನ್ನಾಗಿರ್ತೀರಿ ಪ್ರೇಮಿಗಳು ಚೆನ್ನಾಗಿರ್ತೀರಿ ಕೆಲಸನೂ ಚೆನ್ನಾಗಿರುತ್ತೆ ಆರೋಗ್ಯದ ಬಗ್ಗೆ ಕಾಳಜಿ ಇಡಬೇಕು ಬಹಳ ಸ್ಪಷ್ಟವಾಗಿದೆ ಅದೃಷ್ಟ ಸಂಖ್ಯೆ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮೊದಲು ಈ ವಿಡಿಯೋ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ನಿಮ್ಮ ಅದೃಷ್ಟ ಸಂಖ್ಯೆಯನ್ನು ತಿಳಿಸೋದಕ್ಕಿಂತ ಮುಂಚೆ ವೀಕ್ಷಕರೇ ನೀವಿ ನಿಮ್ಮ ಜಾತಕ ಬರಸ ಇಲ್ವಾ ನಿಮ್ಮ ಮಕ್ಕಳ ಜಾತಕ ನೀವಿ ತೆಗೆದುಕೊಂಡೇ ಇಲ್ವಾ ಜಾತಕ ತಗೊಳ್ಳುವಂಥದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ ಈ ವಿಡಿಯೋದಲ್ಲ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ ಆ ವಿಡಿಯೋ ನೋಡದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈಗ್ಲೇ ಆರ್ಡರ್ ಮಾಡಿಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ ಈ ದಿನದ ನಿಮ್ಮ ಅದೃಷ್ಟದ ಸಂಖ್ಯೆ ಆರು ಮೀನರಾಶಿ ಮೀನರಾಶಿಯವರಿಗೆ ಇವತ್ತು ನೋಡಿ ಬೇರೆಯವರ ಕೆಲಸಗಳಲ್ಲಿ ಬೇರೆಯವರ ವಿಚಾರಗಳಲ್ಲಿ ಬೇರೆಯವರ ಸಮಸ್ಯೆಗಳಲ್ಲಿ ಬೇರೆಯವರ ವಿಚಾರಗಳಲ್ಲಿ ನೀವು ಭಾಗವಹಿಸ್ತೀರಿ ಬೇರೆಯವರ ಸಮಸ್ಯೆಯನ್ನು ಸರಿ ಮಾಡ್ತೀರಿ ಬೇರೆಯವ್ರ ಪ್ರಾಬ್ಲಮ್ ಅನ್ನು ನೀವು ಕೇಳ್ತೀರಿ ಬೇರೆಯವರಿಗೆ ಸ್ಪಂದಿಸುವಂತಹ ರೀತಿ ಇದೆಯಲ್ಲ ಅದು ನಿಮಗೆ ಸಂತೋಷವನ್ನು ಕೊಡುತ್ತೆ ಆನಂದವನ್ನ ಕೊಡುತ್ತೆ ಇವತ್ತು ಬೆಳಗ್ಗೆ ಬೇಗ ಹೇಳ್ತೀರಿ ದೈನಂದಿನ ಚಟುವಟಿಕೆಗಳು ತುಂಬ ಫಾಸ್ಟ್ ಆಗಿ ನಡೀತಾ ಇರುತ್ತೆ ಸ್ವಲ್ಪ ಕೆಲಸದ ಒತ್ತಡ ಅಂತ ಸ್ಟಾರ್ಟಿಂಗಲ್ಲಿ ಅನಿಸಿದ್ರು ಕೂಡ ಆಮೇಲೆ ಸರಿ ಆಗುತ್ತೆ ಇನ್ನು ನೀವು ಹೂಡಿಕೆ ಮಾಡ್ತಕ್ಕಂಥ ಕೆಲಸ ಇದೆಯಲ್ಲ ಪ್ರಯೋಜನವನ್ನು ಕೊಡುತ್ತೆ ಬಹಳ ದಿನಗಳಿಂದ ನೀವು ಕಷ್ಟಪಟ್ಟಿದ್ರೆ ಅದ್ರಗೋಸ್ಕರ ನೀವು ಭಾಳ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅದು ಇವತ್ತು ಏನೋ ಒಂಥರ ಒಂದು ಒಳ್ಳೆ ಟ್ರ್ಯಾಕಿಗೆ ಬೀಳುವಂತಹ ಸಾಧ್ಯತೆಗಳು ಒಂದು ಒಳ್ಳೆ ಹಂತಕ್ಕೆ ಬರುವಂತಹ ಸಾಧ್ಯತೆಗಳು ಹಣಕಾಸಿನ ವಿಚಾರದಲ್ಲಿ ಒಳ್ಳೆ ಪ್ರಯೋಜನಗಳು ಸಿಗುವಂತಹ ಸಾಧ್ಯತೆಗಳಿದೆ ನಾನು ಸ್ಟಾರ್ಟಿಂಗಲ್ಲಿ ಹೇಳ್ದಂಗೆ ರಾಶಿಯವರು ಬೇರೆಯವ್ರ ಪ್ರಾಬ್ಲಮ್ ಅಂತಂದ್ರೆ ಅವ್ರ ಪ್ರಾಬ್ಲಮ್ ಅಂತಲೇ ತಿಳ್ಕೊಂಡ್ಬಿಡ್ತಾರೆ ಬೇರೆಯವ್ರ ಕಷ್ಟ ಅಂದರೆ ನನ್ನ ಕಷ್ಟ ಅಂತಾನೆ ತಿಳ್ಕೊಂಡ್ಬಿಡ್ತಾರೆ ಯಾರೋ ಬಂದು ಏನೋ ಪ್ರಾಬ್ಲಮ್ ಅಂದ ತಕ್ಷಣ ಕೈಯಿಂದ ದುಡ್ಡು ಖರ್ಚು ಮಾಡಿದ್ರು ಪರವಾಗಿಲ್ಲ ಅವ್ರಿಗೆ ಸ್ಪಂದಿಸುವಂತಹ ರೀತಿ ಇದೆಯಲ್ಲ ಅದು ಅವರಿಗೆ ಕರಗತವಾಗಿ ಬಿಟ್ಟಿರ್ತಕ್ಕಂಥದ್ದು ನಿಜಾನಾ ಸುಳ್ಳ ಬೇಕಿದ್ರೆ ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಏನು ಆ ಒತ್ತಡ ಸಹಜವಾಗಿ ಇರುತ್ತೆ ಮನಸ್ಸಿನ ಮೇಲೆ ಭಾಳ ಆವರಿಸ್ಕೊಳ್ಳುವಂಥ ಸಾಧ್ಯತೆ ಇರುತ್ತೆ ಆಗುತ್ತೋ ಇಲ್ಲೋ ಇವೆಲ್ಲ ಕೆಲಸ ಜಂಜಾಟಗಳಿದೆ ತೊಂದರೆಗಳಿದೆ ಒತ್ತಡಗಳಿದೆ ಇದನ್ನೆಲ್ಲ ನಾನು ಸರಿ ಮಾಡ್ತೀನೋ ಏನಿಲ್ಲ ಅಂತಲೇ ಹೇಳ್ತೀರಿ ಐಸ್ತ ಆದರೆ ದಿನ ಕಳೆದಂತೆ ಹಂತ ಹಂತವಾಗಿ ಹಂತ ಹಂತವಾಗಿ ಆ ಸಮಸ್ಯೆಯನ್ನು ಸರಿ ಮಾಡ್ಕೊಂಡು ಹೋಗುವಂತಹ ಸಾಧ್ಯತೆಗಳು ಭಾಳ ಸ್ಪಷ್ಟವಾಗಿ ಕಂಡು ಬರ್ತಾ ಇರತಕ್ಕಂಥದ್ದು ಒಂದು ಉತ್ಸಾಹ ಇರುತ್ತೆ ಒಂದು ಕಾನ್ಫಿಡೆನ್ಸ್ ಇರುತ್ತೆ ಒಂದು ಸಮಯ ಪ್ರಜ್ಞೆ ಇರುತ್ತೆ ಆ ಕ ಆ ಒಂದು ಸಮಯ ಪ್ರಜ್ಞೆ ಇದೆಯಲ್ಲ ನಿಮ್ಮನ್ನು ಗೆಲ್ಲಿಸೋದಕ್ಕೆ ಪ್ರೇರೇಪಣೆಯನ್ನು ಕೊಡುತ್ತೆ ಇದು ನಿಮ್ಮ ಜೀವನದಲ್ಲಿ ಯಾವತ್ತೂ ಅಳವಡಿಸ್ಕೊಂಡ್ರೆ ಒಳ್ಳೆ ಫಲ ಸಿಗುತ್ತೆ ಅನ್ನುವಂಥದ್ದು ನೀವು ಗಮನಿಸಬೇಕಾಗಿರ್ತಕ್ಕಂಥ ವಿಚಾರ ಇದು ನಿಮ್ಮ ಗಮನಕ್ಕಿರಲಿ ಇನ್ನು ಈ ಈ ವೈವಾಹಿಕರು ಮದುವೆ ಆಗಿದ್ದರೆ ಮದುವೆ ವಿಚಾರಗಳಲ್ಲಿ ಅಂದರೆ ಪತಿಪತ್ನಿಯರ ವಿಚಾರಗಳಲ್ಲಿ ಯಾವುದೋ ಒಂದು ಮಾತುಕತೆಗಳಾಗುವಂಥದ್ದು ಮನಸ್ತಾಪಗಳಾಗುವಂಥದ್ದು ಸಣ್ಣದಾಗಿ ಸ್ವಲ್ಪ ಮುನಸಿಗೆ ಕಾರಣ ಆಗುವಂಥ ಸಾಧ್ಯತೆಗಳಿರುತ್ತೆ ಆದರೆ ಅದು ತಾತ್ಕಾಲಿಕವಾಗಿರುತ್ತೆ ಆಮೇಲೆ ಸಾಯಂಕಾಲ ಅನುಷ್ಠತಿಗೆ ಸರಿಯಾಗುತ್ತೆ ಸಾಯಂಕಾಲ ನಿಮ್ಗೆ ಟೈಮ್ನು ಉಳಿತದೆ ಆ ಉಳಿದಿರುವಂಥ ಸಮಯದಲ್ಲಿ ಆ ಎಲ್ಲ ಸಮಸ್ಯೆಗಳನ್ನು ರಿಕವರಿ ಮಾಡ್ಕೊಳ್ಳುವಂಥ ಸಾಧ್ಯತೆಗಳು ನಿಮ್ಮ ಪತಿ ಇರ್ಬೋದು ನಿಮ್ಮ ಪತ್ನಿ ಇರ್ಬೋದು ಹೊಂದಾಣಿಕೆ ಮಾಡಿಕೊಳ್ಳುವಂಥ ಸಾಧ್ಯತೆಗಳು ಕಂಡು ಬರ್ತಾ ಇರುತ್ತೆ ಇನ್ನು ಪ್ರೇಮಿಗಳಿಗೆ ಬಹಳ ವಿಶೇಷವಾಗಿ ಪ್ರೇಮಿಗಳಿಗೆ ಈ ಕೋಪದಿಂದ ಏನೋ ಒಂದು ಮಾತನ್ನ ಹೇಳಿ ಮನಸ್ಸಿಗೆ ಬೇಸರವನ್ನ ಮಾಡುವಂತ ಸಾಧ್ಯತೆಗಳಿದೆ ಇದ್ರ ಬಗ್ಗೆ ಕೂಡ ನೀವು ಎಷ್ಟು ಇದನ್ನ ನೋಡಿದ ಮೇಲೂ ನೀವು ಹೆಂಗಿರ್ತೀರ ಅನ್ನೋದು ನಿಮಗ್ ಬಿಟ್ಟಿದ್ದು ಆ ಪ್ರಕಾರ ನೀವು ಎಚ್ಚರಿಕೆಯಿಂದ ಇದ್ರೆ ಒಳ್ಳೇದು ಇವತ್ತು ಆರೋಗ್ಯ ಬಗ್ಗೆ ಇರ್ಬೋದು ಕೆಲಸದ ಬಗ್ಗೆ ಇರ್ಬೋದು ಅಥವಾ ನೀವು ನಿರ್ಧಾರ ತೆಗೆದುಕೊಳ್ಳುವಂಥದ್ರ ಬಗ್ಗೆ ಇರ್ಬೋದು ತುಂಬಾ ಅತ್ಯುತ್ತಮವಾದಂಥ ಫಲ ಇದೆ ಅನ್ನುವಂಥದ್ದಂತೂ ಬಹಳ ಸ್ಪಷ್ಟವಾಗಿದೆ ನಾನು ಅದೃಷ್ಟ ಸಂಖ್ಯೆಯನ್ನು ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಈ ವಿಡಿಯೋ ನೋಡಿದ ಮೇಲೆ ನಿಮ್ಮ ಅಭಿಪ್ರಾಯ ದಯವಿಟ್ಟು ತಿಳಿಸ್ಬೇಕು ನಮ್ಮ ಚಾನೆಲ್ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ವಿಡಿಯೋ ನಮ್ಮ ಚಾನೆಲ್ ಮೊದಲು ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ದಯವಿಟ್ಟು ಮರಿಬೇಡಿ ಯಾಕಂದ್ರೆ ನೀವು ನೀವು ನಮ್ಮ ಜೊತೆಲಿ ಇರಬೇಕು ಅದೇ ನಮ್ಮ ಖುಷಿ ನಿಮ್ಮ ಅದೃಷ್ಟ ಸಂಖ್ಯೆ ತಿಳಿಸೋದಕ್ಕಿಂತ ಮುಂಚೆ ವೀಕ್ಷಕರೇ ನೀವಿನ್ನೂ ನಿಮ್ಮ ಜಾತಕ ಬರಸ ಇಲ್ವಾ ನಿಮ್ಮ ಮಕ್ಕಳ ಜಾತಕ ನೀವು ಇನ್ನು ತೆಗೆದುಕೊಂಡೇ ಇಲ್ವಾ ಜಾತಕ ತಗೊಳ್ಳುವಂತದಕ್ಕೆ ಒಂದು ಸುವರ್ಣ ಅವಕಾಶ ಇದೆ ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ ಈ ವಿಡಿಯೋದಲ್ಲ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ ಆ ವಿಡಿಯೋ ನೋಡದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈಗಲೇ ಆರ್ಡರ್ ಮಾಡಿಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ ನಿಮ್ಮ ಅದೃಷ್ಟದ ಸಂಖ್ಯೆ ಮೂರು ಜೀವಿ ಪ್ರ ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ ಜೆ ಬಿ ಪ್ರೊಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ ವಿದ್ಯಾಭ್ಯಾಸ ಉದ್ಯೋಗ ವಿವಾಹ ಆರೋಗ್ಯ ಸಂತಾನ ವ್ಯಾಪಾರ ವ್ಯವಹಾರ ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು ನಕ್ಷತ್ರ ಫಲ ಪಂಚಾಂಗ ಫಲಗಳು ದಶಾಫಲಗಳು ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ ನಿಮ್ಮ ಜಾತಕಗಳು ಪಡೆಯುವ ಎರಡು ವಿಧಾನಗಳು ಈ ರೀತಿ ಇದೆ ಮೊದಲನೇ ವಿಧಾನ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಪಿಡಿಎಫ್ ಫೈಲ್ ನ ಮೂಲಕ ಕಳಿಸಲಾಗುತ್ತದೆ ನೀವು ಇದನ್ನ ಮೊಬೈಲ್ ನಲ್ಲಿಯೇ ಉಪಯೋಗಿಸಬಹುದು ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು ಇದರ ಬೆಲೆ ಸಾವಿರದ ನೂರು ರೂಪಾಯಿ ಇರುವಂತಹ ಈ ಜಾತಕ ಕೇವಲ ನಾಲ್ಕುನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಸಿಗ್ತಾ ಇದೆ ಎರಡನೇ ವಿಧಾನ ನೀವು ಇರುವ ವಿಳಾಸಕ್ಕೆ ನಿಮ್ಮ ಸಂಪೂರ್ಣ ಜಾತಕವನ್ನು ಪುಸ್ತಕದ ರೂಪದಲ್ಲಿ ಕೊರಿಯರ್ ಅಥವಾ ಪೋಸ್ಟ್ನ ಮೂಲಕ ಕಳುಹಿಸಲಾಗುತ್ತದೆ ಇದರ ಬೆಲೆ ಸಾವಿರದ ನಾಲ್ಕುನೂರ ತೊಂಬತ್ತೊಂಬತ್ತು ರೂಪಾಯಿ ಇರುವಂಥ ಈ ಜಾತಕ ಕೇವಲ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗಳಿಗೆ ಸಿಗ್ತಾ ಇದೆ ಪ್ರತಿಯೊಂದು ಜಾತಕ ಅರವತ್ತರಿಂದ ಎಂಬತ್ತು ಪುಟಗಳು ಒಳಗೊಂಡಿರುತ್ತವೆ ಆರ್ಡರ್ ಮಾಡುವ ವಿಧಾನ ಎಂಟು ಒಂದು ಒಂಬತ್ತು ಏಳು ಐದು ಮೂರು ಮೂರು ಆರು ಎಂಟು ಎಂಟು ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಜಿಲ್ಲೆ ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನು ಪಡೆದುಕೊಳ್ಳಿ